गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरिः ओम। नरसिंहोऽखिलाज्ञानमतध्वान्त दिवाकरः जयत्यमितसज्ञानसुखशक्तिपयोनिधिः हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत्। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। सत्याभिज्ञकराब्जोत्थान् पञ्चाशद्वर्षपूज्यकान् सत्य प्रमोद तीर्थार्यान् नौमि न्याय सुधारतान्। सृष्टिस्थित्यप्यजेहानियति दृशितमो बंध मोक्षाश्च यस्मात् अस्य श्री ब्रह्म रुद्र प्रभृति सुर नर द्वेष शत्रुआत्मकस्य विष्णोर्व्यस्ता समस्ता सकल गुण निधि सर्वदोष व्यपेतः पूर्णानन्दाव्ययोजो गुरुरपि परमश्चिन्तये तं महान्तम्। ओम। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। राजोवाच मन्वन्तराणि सर्वाणि त्वयोक्तानि श्रुतानि मे वीर्याण्यनन्तवीर्यस्य हरेस्तत्र कृतानि च। स्वस्तिस्तु सतां अशेषसन्मङ्गलानि भवन्तु। ಪರಮ ಪೂಜ್ಯರಾದ ಶ್ರೀಮದ್ ಉತ್ತರಾದಿ ಮಠಾಧೀಶರಾದಂತಹ ಶ್ರೀಮದ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಈ ಪವಿತ್ರವಾದಂತಹ ಕಾರ್ಯದ ಜ್ಞಾನಯಜ್ಞದ ಮೂಲ ಶಕ್ತಿ ಆ ಮಹಾನುಭಾವರನ್ನು ಸ್ಮರಣೆಯನ್ನು ಮಾಡ್ತಾ ಅವರ ಆಶೀರ್ವಾದದಿಂದ ಅವರ ಆಜ್ಞೆಯಂತೆ ಶ್ರೀಮದ್ ಭಾಗವತದ ನವಮಸ್ಕಂಧದ ಕೆಲವು ವಿಷಯಗಳನ್ನು ಚಿಂತನೆಯನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಇವತ್ತು ಅತ್ಯಂತ ಪವಿತ್ರವಾದಂತಹ ದಿನ, ಹರಿದಿನ, ಅದರಲ್ಲಿನೂ ವಿಶೇಷವಾಗಿ ಆಷಾಢ ಮಾಸದ ಏಕಾದಶಿ, ಶುಕ್ಲಪಕ್ಷದ ಏಕಾದಶಿ ದಿನ, ಚಾತುರ್ಮಾಸ್ಯ ವ್ರತದ ಪ್ರಾರಂಭವಾಗುವಂತಹ ದಿನ, ಪ್ರಥಮ ಏಕಾದಶಿ ಅಂತಲೇ ಪ್ರಸಿದ್ಧವಾದದ್ದು. ಇಂತಹ ಈ ದಿನದಲ್ಲಿ ಶ್ರೀಮದ್ ಭಾಗವತದಂತಹ ಮಹಾಪುರಾಣದ ಸಮಗ್ರ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡುವುದರೊಂದಿಗೆ ಈ ದಿನವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಗುರುಗಳ ಪರಮಾನುಗ್ರಹದಿಂದ. ಈ ಹಿಂದೆ ನಾವೆಲ್ಲರೂ ಕೂಡ ಅಷ್ಟಮಸ್ಕಂಧದ ವಿಚಾರವನ್ನು ತಿಳಿದಿದ್ದೇವೆ. ಅಲ್ಲಿ ಶುಕ ಮಹರ್ಷಿಗಳು ತಿಳಿಸಿದಂತೆ 14 ಮನ್ವಂತರಗಳು, ಆ ಮನ್ವಂತರಗಳಲ್ಲಿ ಇದ್ದಂತಹ ಇಂದ್ರಾದಿ ದೇವತೆಗಳು, ಆ ಕಾಲದಲ್ಲಿ ಪರಮಾತ್ಮ ತಾನು ಅನೇಕ ಅವತಾರಗಳನ್ನು ಮಾಡಿ ತೋರಿದಂತಹ ಮಹಾಮಹಿಮೆಗಳನ್ನು ಹಿಂದೆ ನಾವು ತಿಳಿದಿದ್ದೇವೆ. ಅಷ್ಟಮಸ್ಕಂಧದ ಕೊನೆಗೆ ಮತ್ಸ್ಯಾವತಾರದ ವಿಚಾರವನ್ನು ಕೂಡ ಚಿಂತನೆಯನ್ನು ಮಾಡಿದ್ದೇವೆ. ಈಗ ನವಮಸ್ಕಂಧದ ಒಂದು ವಿಷಯ. ನವಮಸ್ಕಂಧದಲ್ಲಿ ಎರಡು ವಂಶ, ಸೂರ್ಯ ಮತ್ತು ಚಂದ್ರವಂಶಗಳು. ಆ ಸೂರ್ಯ ಮತ್ತು ಚಂದ್ರವಂಶಗಳಲ್ಲಿ ಬಂದಂತಹ ಮಹಾನ್ ರಾಜರುಗಳು, ಆ ಮಹಾರಾಜರುಗಳು ಈ ಭೂಮಿಯನ್ನು ರಕ್ಷಣೆಯನ್ನು ಮಾಡಿದವರು, ಭಗವದ್ಭಕ್ತರಾಗಿದ್ದವರು, ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡಿದಂತಹವರು,
ಮಕ್ಕಳಂತೆ ನೋಡಿಕೊಂಡವರು ಪ್ರಜೆಗಳನ್ನು, ಇಂತಹ ರಾಜರುಗಳ ಚರಿತ್ರೆಯನ್ನು ಶ್ರೀಮದ್ ಭಾಗವತ ನವಮಸ್ಕಂಧ ನಮಗೆ ನಿರೂಪಣೆಯನ್ನು ಮಾಡುತ್ತಾ ಇದೆ. ನಮಗನಿಸ್ಬಹುದು ಏನಿದು ಅಂದರೆ, ದೇವರ ಮಹಿಮೆಯನ್ನು ಹೇಳಬೇಕಿದೆ, ದೇವರ ಮಹಿಮೆಯನ್ನು ಹೇಳದಂತೆ ರಾಜರುಗಳ ಚರಿತ್ರೆಯನ್ನು ಹೇಳುವಂತಹ ಅವಶ್ಯಕತೆ ಏನಿದೆ ಅಂತ. ಇತಿಹಾಸದಲ್ಲಿ ಸಾವಿರಾರು ಜನ ರಾಜರುಗಳು ಆಗಿ ಹೋಗಿದ್ದಾರೆ. ಅಂತಾದ ಮೇಲೆ ಎಲ್ಲರ ಚರಿತ್ರೆಯನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಉಪಯೋಗವೂ ಕೂಡ ಇಲ್ಲ. ಹಾಗಾಗಿ ಭಾಗವತ ಸೂರ್ಯವಂಶದಲ್ಲಿ ಬಂದ, ಚಂದ್ರವಂಶದಲ್ಲಿ ಬಂದಂತಹ ರಾಜರುಗಳ ಚರಿತ್ರೆಯನ್ನು ಹೇಳುವುದರ ಅನಿವಾರ್ಯತೆ ಏನಿತ್ತು, ಅವಶ್ಯಕತೆ ಏನಿತ್ತು ಅಂತ. ಅದಕ್ಕೆ ಶ್ರೀಮದ್ ಭಾಗವತವೇನೇ ಉತ್ತರವನ್ನು ಕೊಟ್ಟಿದೆ. ಇಲ್ಲಿ ಹೇಳುವಂತಹ ರಾಜರುಗಳೇನಿದ್ದಾರೆ, ಇಲ್ಲಿ ಬರುವಂತಹ ಪಾತ್ರಗಳು ಏನಿವೆ, ಎಲ್ಲರಂತಲ್ಲ ಅವು, ಉಳಿದ ರಾಜರುಗಳಂತೆ ಅಲ್ಲ, ಐತಿಹಾಸಿಕವಾಗಿ ಓದುವಂತಹ ರಾಜರುಗಳಂತೆ ಅಲ್ಲ ಇವರು, ಭಗವದ್ಭಕ್ತರಾಗಿರುವಂತಹ ಮಹನೀಯರಾದಂತಹ ರಾಜರುಗಳು, ರಾಜಶ್ರೇಷ್ಠರು, ರಾಜಮಹರ್ಷಿಗಳು ಇದ್ದಂತೆ ರಾಜಋಷಿಗಳು ಇವರೆಲ್ಲರೂ ಕೂಡ. ಇಂತಹ ಮಹನೀಯರ ಚರಿತ್ರೆಯನ್ನು ನಾವು ಕೇಳೋಣದರಿಂದ ನಮ್ಮ ಅನೇಕ ಪಾಪಗಳ ಪರಿಹಾರವಾಗುತ್ತೆ. ಅಷ್ಟೇ ಅಲ್ಲ, ಈ ರಾಜರುಗಳ ಚರಿತ್ರೆಯನ್ನು ಕೇಳುವುದರ ಮೂಲಕವಾಗಿ ಧರ್ಮದಲ್ಲಿ ನಮಗೆ ಬುದ್ಧಿ ಹುಟ್ಟುತ್ತದೆ, ದೇವರಲ್ಲಿ ಬುದ್ಧಿ ಹುಟ್ಟುತ್ತೆ, ದೇವರಲ್ಲಿ ನಮಗೆ ಆಸಕ್ತಿ ಉಂಟಾಗ್ತದೆ. ಹಾಗಾಗಿ ಪರಮಾತ್ಮನ ಮಹಾತ್ಮ್ಯವನ್ನೇ ಕೇಳುವುದರಲ್ಲಿ, ಧರ್ಮದ ಕಡೆಗೆ ನಮಗೆ ಮನಸ್ಸು ಹೋಗುವುದರಲ್ಲಿ ಈ ಕಥೆಗಳು, ರಾಜರುಗಳ ಚರಿತ್ರೆಗಳು ಉಪಯುಕ್ತವಾದದ್ದು, ಪ್ರೇರಣೆಯನ್ನು ಕೊಡ್ತಾ ಇವೆ. ಆದ್ದರಿಂದ ಆ ಉದ್ದೇಶದಿಂದ ನವಮಸ್ಕಂಧದಲ್ಲಿ ಸಾಕಷ್ಟು ರಾಜರುಗಳ ಚರಿತ್ರೆಗಳನ್ನು ನಿರೂಪಣೆಯನ್ನು ಮಾಡಿದ್ದು ಇದೆ. ಅಲ್ಲಲ್ಲಿ ಅಲ್ಲಲ್ಲಿ ನಾವು ಆ ರಾಜರುಗಳ ಚರಿತ್ರೆಯನ್ನು ಕೇಳುವಾಗ ನಮಗೆ ಅದು ಏನು, ಯಾಕೆ ಹೇಳಿದರು ಅಂತನ್ನುವುದು ನಮಗೆ ಅರ್ಥ ಆಗುತ್ತೆ. ಪ್ರಸ್ತುತ ನವಮಸ್ಕಂಧದ ಆರಂಭದಲ್ಲಿ ಪರೀಕ್ಷಿನ್ ಮಹಾರಾಜರು ಒಂದು ವಿಜ್ಞಾಪನೆಯನ್ನು ಮಾಡುತ್ತಾರೆ. ಗುರುಗಳೇ, ಶುಕಾಚಾರ್ಯರೇ, ನೀವು ಹಿಂದಿನ ಸ್ಕಂಧದಲ್ಲಿ ಮನ್ವಂತರಗಳ ಚರಿತ್ರೆಗಳನ್ನು ಹೇಳಿದಿರಿ, ಸಾಕಷ್ಟು ಅಲ್ಲಿ ಇದ್ದಂಥ ಭಗವದ್ ರೂಪಗಳ ಮಹಿಮೆಗಳನ್ನೆಲ್ಲ ನಮಗೆ ತಿಳಿಸಿದಿರಿ. ನಮಗೆ ಈಗ ಅಪೇಕ್ಷೆ ಏನಿದೆ ಅಂತಂದರೆ, ಪ್ರಸ್ತುತ ಮನ್ವಂತರ ಏನು ಇದೆ, ನಡೀತಾ ಇದೆ ವೈವಸ್ವತ ಮನ್ವಂತರ, ಈ ಮನ್ವಂತರದಲ್ಲಿ ಬಂದಿರುವಂತಹ ರಾಜರುಗಳು, ಆ ಮಹನೀಯರ ಚರಿತ್ರೆಗಳನ್ನು ನಮಗೆ ತಿಳಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಪರೀಕ್ಷಿನ್ ಮಹಾರಾಜ. ಅದಕ್ಕೆ ಶುಕಾಚಾರ್ಯರು ಕೂಡ ಅವನನ್ನು ಅಭಿನಂದಿಸಿ ಸಾಕಷ್ಟು ರಾಜರುಗಳ ಚರಿತ್ರೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀ ಶುಕ ಉವಾಚ, ಶ್ರೂಯತಾಂ ಮಾನವೋ ವಂಶಃ ಪ್ರಾಚುರ್ಯೇಣ ಪರಂತಪ ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷಶತೈರಪಿ. ನೂರಾರು ವರ್ಷಗಳ ಪರ್ಯಂತರವಾಗಿ ರಾಜರುಗಳ ಚರಿತ್ರೆಯನ್ನು ಹೇಳಿದರೂ ಕೂಡ ಮುಕ್ತಾಯ ಆಗೋದಿಲ್ಲಪ್ಪ. ಅಷ್ಟೊಂದು ಭಗವದ್ಭಕ್ತರಾದಂತಹ ರಾಜಋಷಿಗಳು ಸೂರ್ಯ ಚಂದ್ರ ವಂಶಗಳಲ್ಲಿ ಬಂದದ್ದು ಇದೆ. ಆದರೆ ಕೆಲವರನ್ನು ಮಾತ್ರ, ಮಹಾನುಭಾವರನ್ನು ಮಾತ್ರ ಇಲ್ಲಿ ಕೆಲವರನ್ನು ಎತ್ತಿ ನಿನಗೆ ಹೇಳ್ತಾ ಇದ್ದೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಮತ್ತೆ ಶುಕಾಚಾರ್ಯರು ಪ್ರಾರಂಭದಿಂದ ಬರುತ್ತಾರೆ. ಅಂದರೆ ದೇವರಿಂದ ಆರಂಭವನ್ನು ಮಾಡಿಕೊಂಡು ಆನಂತರದಲ್ಲಿ ಬರುವಂತಹ ಸೂರ್ಯ ವಂಶದ ರಾಜರುಗಳ ಬಗ್ಗೆ ಮೊದಲು ನಮಗೆ ತಿಳಿಸ್ತಾರೆ, ಪರಂಪರೆಯನ್ನು ಹೇಳುತ್ತಾರೆ. ಹೇಗೆ ಅಂದರೆ, ಸರ್ವೋತ್ತಮನಾದ ನಾರಾಯಣ ಎಲ್ಲರಿಗಿಂತಲೂ ಮೊದಲೇ ಇದ್ದವ. ಅವರ ಮಗನಾಗಿ ಚತುರ್ಮುಖ ಬ್ರಹ್ಮದೇವರು, ಅವರ ಮಕ್ಕಳಾಗಿ ಮರೀಚಿ ಮಹರ್ಷಿಗಳು, ಅವರ ಮಕ್ಕಳಾಗಿ ಕಶ್ಯಪರು, ನಂತರದಲ್ಲಿ ವಿವಸ್ವಾನ್ ನಾಮಕನಾದಂತಹ ಸೂರ್ಯ, ಅವರ ಮಗನಾಗಿ ವೈವಸ್ವತ ಶ್ರಾದ್ದೇವ ಅಂತನೂ ಕೂಡ ಅವನನ್ನು ಕರೆಯುವಂಥದ್ದು ಇದೆ. ಇಂತಹ ಶ್ರಾದ್ದೇವ, ಈತನಿಗೆ ಶ್ರದ್ಧಾ ಎನ್ನುವಂತಹ ಒಬ್ಬ ಹೆಂಡತಿ, ಅವಳಲ್ಲಿ 10 ಜನ ಮಕ್ಕಳು ಅಂತ. ಆ 10 ಜನ ಮಕ್ಕಳನ್ನು ಮುಂದೆ ಉಲ್ಲೇಖವನ್ನು ಮಾಡಿ ಅವರ ಬಗ್ಗೆ ಹೇಳುತ್ತಾರೆ. ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಹೀಗೆಲ್ಲ ಆ 10 ಜನ ಮಕ್ಕಳು ಮನುಗಳಿಗೆ ಇದ್ದರು ಅಂತ.
ಈ ಹತ್ತು ಮಕ್ಕಳನ್ನು ಪಡೆಯುವುದಕ್ಕಿಂತ ಮೊದಲು ಮನು ತಾನು ಮಗನನ್ನು ಪಡೆಯಬೇಕು, ಸಂತಾನವನ್ನು ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಮಿತ್ರಾವರುಣರಿಗೆ ಸಂಬಂಧಪಟ್ಟಂತಹ ಒಂದು ಯಜ್ಞವನ್ನು ಮಾಡುತ್ತಾನೆ. ಆ ಯಜ್ಞವನ್ನು ಮಾಡಿದಾಗ ಕುಲಪುರೋಹಿತರು, ಸೂರ್ಯವಂಶದ ಕುಲಪುರೋಹಿತರು, ವಸಿಷ್ಠರು, ಬ್ರಹ್ಮರ್ಷಿಗಳು, ಮಹಾನುಭಾವರು ಅವರಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಂಡಿದ್ದ, ನನಗೆ ಉತ್ತಮನಾದಂತಹ ಗಂಡು ಸಂತಾನ ಆಗಬೇಕು, ಹಾಗೆ ಯಾಗವನ್ನು ಮಾಡಿಸಿ ಅಂತ. ಯಾಗವನ್ನು ಮಾಡಲಾಗುತ್ತೆ, ಆದರೆ ಯಾಗ ಮುಗಿದ ಮೇಲೆ ಅಲ್ಲಿ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಈಲಾಂತನ್ನುವುದಾಗಿ ಆ ಹೆಣ್ಣು ಮಗುವನ್ನು ಕರೆಯುವಂತಹ ಕ್ರಮ ಇದೆ. ರಾಜನಿಗೆ ಅಂದರೆ ಮನುವಿಗೆ ಸ್ವಲ್ಪ ಬೇಸರ ಆಯಿತು. ತಾನು ಬಯಸಿದ್ದು, ತಾನು ಗುರುಗಳಲ್ಲಿ ಕೇಳಿಕೊಂಡದ್ದು ಗಂಡು ಮಗು, ಆದರೆ ಆದದ್ದು ಯಜ್ಞದ ಫಲವಾಗಿ ಹೆಣ್ಣು ಮಗು. ಯಾಕೆ ಹೀಗಾಯಿತು ಅಂತ ವಸಿಷ್ಠರ ಮುಂದೆ ಕೇಳಿಕೊಂಡಾಗ ವಸಿಷ್ಠರು ಹೇಳ್ತಾರೆ, ಇಲ್ಲಪ್ಪ ಇಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆದಂತೆ ಇದೆ ಅಂತ. ಅಲ್ಲಿ ಏನಾಗಿತ್ತು ಅಂತಂದರೆ, ಯಜ್ಞ ನಡೆಯುತ್ತಾ ಇರುವಂತಹ ಕಾಲದಲ್ಲಿ ಮನು ಪತ್ನಿ ಹೋತೃವಿನಲ್ಲಿ ಹೋಗಿ ಕೇಳಿಕೊಂಡಿದ್ದಳಂತೆ. ಯಜ್ಞಗಳಲ್ಲಿ ಹೋತ ಅಂತ ಒಬ್ಬ ಋತ್ವಿಜ ಇರುತ್ತಾನೆ, ಅವನನ್ನು ಹೋಗಿ ಕೇಳಿಕೊಂಡಿದ್ದಳಂತೆ, ಸ್ವಾಮಿ ನನಗೆ ಒಬ್ಬ ಹೆಣ್ಣು ಮಗಳು ಬೇಕು, ಹಾಗೆ ಯಜ್ಞವನ್ನು ಮಾಡಿ, ಹಾಗೆ ಮಂತ್ರಗಳನ್ನು ಹೇಳಿ ಅಂತ. ನೋಡಿ, ಇದು ಮನುವಿಗೆ ಗೊತ್ತಿಲ್ಲ, ವಸಿಷ್ಠರಿಗೂ ಗೊತ್ತಿಲ್ಲ. ಹೋತ ಹೆಣ್ಣು ಮಗುವನ್ನು ಪಡೆಯುವುದಕ್ಕೇನು ಬೇಕೋ ಆ ರೀತಿಯ ಮಂತ್ರಗಳನ್ನು ಹೇಳಿದ್ದಾಗಿತ್ತು, ಯಜ್ಞ ಮುಗಿಯಿತು, ಹೆಣ್ಣು ಮಗು ಹುಟ್ಟಿತ್ತು ಅಂತ. ಹೀಗೆ ಆ ಇಳ ಎನ್ನುವಂತಹ ಮಗು ಹುಟ್ಟಿದೆ, ಆದರೂ ಕೂಡ ತನ್ನ ಬೇಸರವನ್ನು ವ್ಯಕ್ತ ಮಾಡಿದ ಮನು ಗುರುಗಳ ಮುಂದೆ, ವಸಿಷ್ಠರ ಮುಂದೆ. ಆಗ ವಸಿಷ್ಠರು ಪರಮಾತ್ಮನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ಆಗ ಭಗವಂತನ ಪರಮಾನುಗ್ರಹದಿಂದ ಏನು ವಿಚಿತ್ರ ದೇವರ ಶಕ್ತಿ, ಅಚಿಂತ್ಯವಾದಂತಹ ಶಕ್ತಿಯನ್ನು ನಾವಿಲ್ಲಿ ನೋಡಬೇಕು. ಹೆಣ್ಣಾಗಿ ಹುಟ್ಟಿದ್ದಂತಹ ಇಳ ಎನ್ನುವಂತಹ ಆ ಕನ್ಯೆ ಏನಿದ್ದಾಳೆ, ಆಕೆಗೆ ಅನುಗ್ರಹವನ್ನು ಮಾಡಿದಾಗ ಅದೇ ಜನ್ಮದಲ್ಲಿ ಆಕೆ ಅವನು ಆಗಿಬಿಟ್ಲು. ಅಂದರೆ ಹೆಣ್ಣಾದದ್ದು ಗಂಡಾಗಿ ಬಿಡ್ತು ಅಂತಾರೆ. ಆಗ ಹೆಣ್ಣು ಆಗಿರುವಂತಹ ಇಳೆ ಗಂಡಾಗಿರುವಂತಹ ಕಾಲಕ್ಕೆ ಸುದ್ಯುಮ್ನ ಅಂತ ಅವರನ್ನು ಕರೆಯುವುದಕ್ಕೆ ಆರಂಭವನ್ನು ಮಾಡುತ್ತಾರೆ. ಇದು ಅದ್ಭುತವಾದಂತಹ ದೇವರ ಮಹಿಮೆ, ಋಷಿಗಳ ತಪಸ್ಸಿಗೆ ಇರುವಂತಹ ಶಕ್ತಿ ಅಂತನ್ನುವುದನ್ನು ನಾವು ತಿಳಿಬೇಕು. ಸುದ್ಯುಮ್ನ ಬೆಳೆದ, ಯೌವನಕ್ಕೆ ಬಂದಿದ್ದಾನೆ. ಒಂದು ಬಾರಿ ಅವನು ತನ್ನ ಅನೇಕ ಗೆಳೆಯರಿಂದ ಒಡಗೂಡಿ ಗಂಡು ಕುದುರೆಗಳನ್ನು ಏರಿ ಅವನು ಅರಣ್ಯಕ್ಕೆ ಅಂತ ಹೋಗ್ತಾನೆ, ಉಪವನಗಳಿಗೆ ಅಂತ ಹೋಗಬೇಕು ಅಂತ. ಆ ರೀತಿಯಲ್ಲಿ ಉಪವನಕ್ಕೆ ಅಂತ ಹೋದಾಗ ಹೋದದ್ದು ಕೂಡ ಬಹಳಷ್ಟು ದೂರದ ಮೇರು ಪರ್ವತದ ಕೆಳಭಾಗದಲ್ಲಿ ಇರುವಂತಹ ಸುಕುಮಾರ ಎನ್ನುವ ಹೆಸರಿನ ಒಂದು ವನ. ಸುಕುಮಾರ ವನಂ ಮೇರೋಹ ಅಧಸ್ತಾತ್ ಪ್ರವಿವೇಶಃ ಯತ್ರಾಸ್ತೇ ಭಗವಾನ್ ಶರವಃ ರಮಮಾಣ ಸಹೋಮಯ. ಉಮಯ ಆ ಪಾರ್ವತೀದೇವಿಯಿಂದ ಕ್ರೀಡಿಸುತ್ತಿರುವಂತಹ ಮಹರುದ್ರದೇವರ ಕ್ಷೇತ್ರ ಅದು, ಸುಕುಮಾರವನ ಅಂತ. ಅಲ್ಲಿಗೆ ಇವರೆಲ್ಲರೂ ಕೂಡ ಬರುತ್ತಾರೆ. ಯಾವಾಗ ಸುಕುಮಾರವನವನ್ನು ಸುದ್ಯುಮ್ನ ತನ್ನ ಗೆಳೆಯರಿಂದ ಒಡಗೂಡಿ ಪ್ರವೇಶ ಮಾಡಿದನೋ, ಮರುಕ್ಷಣವೇ ಎಲ್ಲರೂ ಏನೇನು ಪುರುಷರಿದ್ದರೋ ಅವರೆಲ್ಲರೂ ಸ್ತ್ರೀಯರಾಗಿ ಬಿಡುತ್ತಾರೆ. ಎಷ್ಟು ವಿಚಿತ್ರ ಅಂದರೆ, ಕುದುರೆಗಳು ಪ್ರಾರಂಭದಲ್ಲಿ ಗಂಡಾಗಿದ್ದವು, ಸುಕುಮಾರವನ ಪ್ರವೇಶ ಮಾಡಿದ ಕೂಡಲೇ ಕುದುರೆಗಳು ಕೂಡ ಹೆಣ್ಣಾಗಿ ಬಿಟ್ಟುವಂತೆ. ಬಹಳ ಆಶ್ಚರ್ಯ ಆ ಕುಮಾರವನದ, ಸುಕುಮಾರವನದ ಅದ್ಭುತವಾದ ಶಕ್ತಿ ಅದು. ತಮ್ಮನ್ನು ತಾವೇ ನೋಡಿಕೊಂಡರು, ಬಹಳ ಲಜ್ಜೆಗೊಂಡರು, ಹೀಗೆ ಊರಿಗೆ ಹೋದರೆ ನಮ್ಮನ್ನು ಯಾರು ಗುರುತು ಹಿಡಿಯಲಾರರು ಅಂತ ಬಹಳಷ್ಟು ಚಿಂತೆಯನ್ನು ಮಾಡ್ತಾ ಇದ್ದರು ಅವರೆಲ್ಲರೂ. ಪ್ರಧಾನವಾಗಿ ಯಾಕೆ ಹೀಗಾಯಿತು ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಪಾರ್ವತೀದೇವಿಯೇ ಹಾಗೆ ಒಂದು ಶಾಪವನ್ನು ಕೊಟ್ಟಿದ್ದಳಂತೆ, ಈ ಸ್ಥಳಕ್ಕೆ ಯಾರು ಬರ್ತಾರೆ ಪುರುಷರು ಅವರೆಲ್ಲರೂ ಸ್ತ್ರೀಯರಾಗಲಿ ಅಂತ. ಇದು ಪುರುಷರ ಜಾತಿಗೆ ಕೊಟ್ಟಿದ್ದಂತಹ ಶಾಪ, ಸ್ತ್ರೀಯರಿಗೆ ಸಂಬಂಧಪಡದೇ ಇರುವಂತಹ ಶಾಪ ಅದು. ಹಾಗಾಗಿ ಪಾರ್ವತೀದೇವಿಯ ಶಾಪದ ನಿಮಿತ್ತದಿಂದ ಹೀಗಾಗಿತ್ತು ಅನ್ನುವಂತಹ ಮಾತನ್ನು ಇಲ್ಲಿ ತಿಳಿಸ್ತಾರೆ. ಇದಾದ ಮೇಲೆ ಮಹರುದ್ರದೇವರು ಕೊಟ್ಟಂತಹ ಶಾಪದ ನಿಮಿತ್ತದಿಂದ ಹೀಗಾಯಿತು ಅಂತ. ನಂತರದಲ್ಲಿ ಮುಂದೆ ಒಂದು ಸಾರಿ ಈ ಇಳ ಸುದ್ಯುಮ್ನ, ಮತ್ತೆ ಸುದ್ಯುಮ್ನ ಇದ್ದದ್ದು ಇಳೆಯಾಗಿ ಪರಿವರ್ತನೆಯನ್ನು ಹೊಂದಿದ ಸುಕುಮಾರ ವನಕ್ಕೆ ಬಂದಿದ್ದರ ನಿಮಿತ್ತದಿಂದ. ಆಗ ಕೆಲವು ದಿವಸ ಹೀಗೇ ಕಳೀತಾ ಇದ್ದ, ಸ್ತ್ರೀ ರೂಪದಿಂದಲೇ ಕಳೀತಾ ಇರುವಾಗ
ಅವನ ಬಳಿಗೆ ವನಾಂತರದಲ್ಲಿ ಇರುವಾಗ ಬುಧ ಎನ್ನುವವನು ಬರುತ್ತಾನೆ. ಚಂದ್ರದೇವರ ಮಗ ಬುಧ. ಬುಧನು ಬಂದ, ಆಕೆಯ ಸೌಂದರ್ಯಕ್ಕೆ ಮಾರು ಹೋದ. ಇಬ್ಬರೂ ಪರಸ್ಪರವಾಗಿ ಪ್ರೀತಿಸಿದರು, ವಿವಾಹವಾದರು. ಅಲ್ಲಿ ಒಂದು ಮಗು ಹುಟ್ಟಿತು. ಬುಧನಿಗೆ ಇಳೆಯಲ್ಲಿ ಒಬ್ಬ ಮಗ ಹುಟ್ಟಿದ. ಪುರೂರವ ಅಂತನ್ನುವುದಾಗಿ ಪ್ರಸಿದ್ಧನಾಗಿ ಬರುವಂತಹ ಚಂದ್ರವಂಶದ ರಾಜ ಪುರೂರವ ಇವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿ ಬಂದವನು ಅಂತ. ಕೆಲವು ದಿವಸ ಬುಧ ಜೊತೆಗೆ ಇದ್ದ, ನಂತರ ಅವನು ಹೊರಟು ಹೋದ. ಇಳ ತಾನು ಏಕಾಂಗಿಯಾಗಿ ಇರುವಂತಹ ಕಾಲಕ್ಕೆ ಮಹರುದ್ರದೇವರನ್ನು ಕುರಿತಾಗಿ ಸ್ತೋತ್ರವನ್ನು ಮಾಡ್ತಾಳೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಗುರುಗಳನ್ನು ಸ್ತೋತ್ರವನ್ನು ಮಾಡ್ತಾರೆ, ವಸಿಷ್ಠರನ್ನು ಪ್ರಾರ್ಥನೆ ಮಾಡ್ತಾರೆ. ನನಗೇನು ಗತಿ, ಹೀಗಾಗಿಬಿಟ್ರೆ ಮುಂದೆ ಹೀಗೆ ಉಳಿದರೆ ಏನು ಗತಿ ಅಂತ. ಆಗ ವಸಿಷ್ಠರ ಮೂಲಕ ಮಹರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಮಹರುದ್ರದೇವರು ವರವನ್ನು ಕೊಟ್ಟು ಕೊನೆಗೆ ಒಂದು ವ್ಯವಸ್ಥೆಯನ್ನು ಮಾಡಿಬಿಟ್ರಂತೆ. ಏನದು ವ್ಯವಸ್ಥೆ ಅಂತಂದರೆ, ಈ ವ್ಯಕ್ತಿ ಒಂದು ತಿಂಗಳು ಗಂಡಾಗಿ ಒಂದು ತಿಂಗಳು ಹೆಣ್ಣಾಗಿ ಇರ್ತದೆ. ಇದೇ ಕೊನೆಯವರೆಗೂ, ಈ ವ್ಯಕ್ತಿಯ ಜೀವನದ ಕೊನೆಯವರೆಗೂ ಇರುವಂಥ ಒಂದು ವ್ಯವಸ್ಥೆ ಅಂತ ಹೇಳಿಬಿಟ್ರಂತೆ. ಮಾಸಂ ಪುಮಾನ್ಸ ಭವಿತ ಸ್ತ್ರೀ ಮಾಸಂ ತಪಸಾತವ ಇತ್ತಂ ವ್ಯವಸ್ಥೆಯ ಕಾಮಂ ಸುದ್ಯುಮ್ನ ಅವತು ಮೇದಿನೀಂ ಅಂತ. ಈ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಪ್ರಕಾರವಾಗಿ ಸುದ್ಯುಮ್ನಾಗಿ ಒಂದು ತಿಂಗಳು, ಇಳೆಯಾಗಿ ಒಂದು ತಿಂಗಳು, ಹೀಗೆಲ್ಲ ಅವರ ಜೀವನ ನಡೆಯುತ್ತೆ. ಮುಂದೆ ಸುದ್ಯುಮ್ನಾಗಿ ಇರುವಂತಹ ಕಾಲದಲ್ಲಿ ಅಲ್ಲಿ ಒಂದು ಸ್ತ್ರೀಯನ್ನು ವಿವಾಹ ಮಾಡಿಕೊಂಡಿದ್ದ, ಅಲ್ಲಿ ಹುಟ್ಟಿದಂತಹ ಮಕ್ಕಳು ಅವರೆಲ್ಲ ಸೂರ್ಯವಂಶದ ಬೆಳವಣಿಗೆಗೆ ಕಾರಣರಾಗ್ತಾರೆ. ಇದೇ ಸುದ್ಯುಮ್ನ ಇಳೆಯಾಗಿ ಇರುವಂತಹ ಕಾಲಕ್ಕೆ ಬುಧನನ್ನು ವರಿಸಿದ್ದ, ಅಲ್ಲಿ ಪುರೂರವ ಹುಟ್ಟಿದ್ದ, ಆ ಒಂದು ವಂಶವಾದದ್ದು ಚಂದ್ರವಂಶದ ಬೆಳವಣಿಗೆಗೆ ಕಾರಣವಾಗ್ತದೆ ಎನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇದು ಮನುವಿಗೆ 10 ಜನ ಗಂಡು ಮಕ್ಕಳು ಹುಟ್ಟುವ ಮೊದಲು ನಡೆದಂತಹ ಘಟನೆ. ಇನ್ನು ಭಾಗವತವಾದದ್ದು ಮನುವಿನ 10 ಮಕ್ಕಳ ಕಥೆಗಳನ್ನು, ಅವರ ವಂಶಾವಳಿಯನ್ನು, ಅಲ್ಲಿ ಬಂದ ರಾಜರುಗಳ ಚರಿತ್ರೆಯನ್ನು ಹೇಳ್ತಾರೆ. ಪುರುಷಧ್ರ ಅಂತ ಒಬ್ಬ ಇದ್ದ, ಮನುಪುತ್ರ. ಪುರುಷಧ್ರಸ್ತು ಮನೋಃಪುತ್ರ ಗೋಪಾಲೋ ಗುರುಣ ಕೃತ ಪಾಲಯಾಮಾಸ ಗಾ ಯತ್ನಾತ್ ರಾತ್ರ್ಯಾಂ ವಿರಾಸನವ್ರತಃ. ನೋಡಿ, ದೊಡ್ಡ ಮನುಪುತ್ರರು ಅಂತಾದರೂ ಕೂಡ ಅಧ್ಯಯನಕ್ಕೆ, ವೇದಾಧ್ಯಯನಕ್ಕೆ, ಶಾಸ್ತ್ರಾಧ್ಯಯನಕ್ಕೆ ಗುರುಕುಲಕ್ಕೆ ಹೋಗಬೇಕಿತ್ತು, ಗುರುಕುಲ ವಾಸವನ್ನೇ ಮಾಡಬೇಕಿತ್ತು. ಉಳಿದ ಗುರುಕುಲದ ವಿದ್ಯಾರ್ಥಿಗಳಿಗೆ ಇರುವುದು ಏನೋ ನಿಯಮಗಳು, ಅದೇ ನಿಯಮಗಳನ್ನು ರಾಜಪುತ್ರರು ಕೂಡ ಪರಿಪಾಲನೆ ಮಾಡಬೇಕಿತ್ತು. ಇವರ ರಾಜಪುತ್ರರು ಅಂತ ಪ್ರತ್ಯೇಕ ವ್ಯವಸ್ಥೆ, ಇವರ ಸಾಮಾನ್ಯರ ಮಕ್ಕಳು ಅಂತ ಬೇರೆ ವ್ಯವಸ್ಥೆ ಸರ್ವಥಾ ಇರಲಿಲ್ಲ. ಆ ರಾಜಪುತ್ರರು ಕೂಡ ಮನುಪುತ್ರರೂ ಇತರ ವಿದ್ಯಾರ್ಥಿಗಳಂತೆ ಗೋವನ್ನು ರಕ್ಷಣೆ ಮಾಡುತ್ತಾ, ಗುರುಕುಲದ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ದರು. ಹೀಗಿರುವಾಗ ಪುರುಷಧ್ರ ಒಂದು ಬಾರಿ ಗುರುಕುಲದಲ್ಲಿ ಇರುವಂತಹ ಸಂದರ್ಭದಲ್ಲಿ, ರಾತ್ರಿ ಹೊತ್ತು ಭಾರೀ ಮಳೆ ಬರ್ತಾ ಇದೆ, ಆಶ್ರಮಗಳು ಅರಣ್ಯದಲ್ಲಿ ಇರುವಂತಹ ಜನರು ಆ ಮಳೆ ಏನೂ ಗೊತ್ತಾಗ್ತಾ ಇಲ್ಲ, ಕತ್ತಲೆ ಇದೆ. ಆಗ ಒಂದು ಹುಲಿಯ ಗರ್ಜನೆಯ ಕೇಳಿತು. ಹುಲಿಯ ಗರ್ಜನೆ, ಆ ಶಬ್ದವನ್ನು ಕೇಳಿದಂತಹ ಗುರುಗಳು ಹೇಳಿದರು ಪುರುಷಧ್ರನನ್ನು ಕರೆದು, ನೋಡೋ ಹುಲಿ ಬಂದಿದೆ ಅಂತ ಅನಿಸ್ತದೆ, ಆ ಹುಲಿಯಿಂದ ಗೋವುಗಳಿಗೆ ಏನಾದರೂ ಹಿಂಸೆ ಆಗತ್ತೆ, ಆಗದಂತೆ ನೋಡಿಕೋ, ಗೋ ರಕ್ಷಣೆಯನ್ನು ಮಾಡು ನೀನು ಅಂತ ಗುರುಗಳು ವಸಿಷ್ಠರು ಹೇಳುತ್ತಾರೆ. ಆ ಮಾತಿನಂತೆ ಪುರುಷಧ್ರ ಹೋಗಿ ಗೋಶಾಲೆಯ ಸಮೀಪದಲ್ಲಿ ನಿಂತುಕೊಂಡ, ಖಡ್ಗವನ್ನು ಹಿಡಿದು ಯಾವ ಕಡೆಯಿಂದ ಬಂದರೂ ಹುಲಿಯನ್ನು ಹೊಡೆದು ಹಾಕಬೇಕು, ಗೋವುಗಳನ್ನು ರಕ್ಷಣೆ ಮಾಡಬೇಕು ಅಂತ. ಹೀಗೆ ವಿರಾಸನದಲ್ಲಿ ಇರುವಂತಹ ಕಾಲದಲ್ಲಿ ಅವನಿಗೆ ಆ ಹುಲಿಯು ಬಂದಿದೆ, ಹುಲಿಯನ್ನು ಹೊಡೆಯುತ್ತೇನೆ ಅಂತನ್ನುವಂತಹ ರಭಸದಲ್ಲಿ, ಆ ಕತ್ತಲಲ್ಲಿ ಮತ್ತು ಮಳೆಯ ವೇಗದಲ್ಲಿ ಗೊತ್ತಾಗದೆ ಹುಲಿಯನ್ನು ಹೊಡೆಯುತ್ತೇನೆ ಅಂತ ಜೋರಾಗಿ ಹೊಡೆದ. ಆದರೆ ವ್ಯತ್ಯಾಸ ಆಗಿತ್ತು, ಹುಲಿಯನ್ನು ಹೊಡೆಯದಂತೆ ಒಂದು ಗೋವನ್ನೇ ಹೊಡೆದು ಬಿಟ್ಟಿದ್ದ. ಅವನು ಗೋ ಹತ್ಯೆಯನ್ನು ಮಾಡಿಬಿಟ್ಟಿದ್ದ. ಬೆಳಗಾದ ಮೇಲೆ ನೋಡುತ್ತಾರೆ, ಗೊತ್ತಾಯಿತು ಇವನು ಹುಲಿಯನ್ನು ಕೊಂದದ್ದಲ್ಲ, ಹುಲಿಯ ಜಾಗದಲ್ಲಿ ಗೋವನ್ನು ಕೊಂದಿದ್ದಾನೆ, ಗೋ ಹತ್ಯೆಯನ್ನು ಮಾಡಿದ ಅಂತ ಗುರುಗಳಿಗೆ ವಸಿಷ್ಠರಿಗೆ ಗೊತ್ತಾದಾಗ ಕರೆದು ಬೈದು ಕಳಿಸಿದರಂತೆ, ನೀನು ಗೋ ಹತ್ಯೆಯನ್ನು ಮಾಡಿದವ, ನೀನು ಸೇವಾ ವೃತ್ತಿಯಲ್ಲಿ ಇರಬೇಕು, ಇನ್ನು ಮುಂದೆ ರಾಜನಾಗುವಂತೆ ಇಲ್ಲ, ರಾಜಧರ್ಮವನ್ನು ಪರಿಪಾಲನೆ ಮಾಡುವಂತೆ ಇಲ್ಲ, ನೀನು ಈ ಶಿಕ್ಷೆಯನ್ನು ನಿನಗೆ ಕೊಡ್ತೇನೆ ಅಂತ ಗುರುಗಳು ಹೇಳಿದಾಗ, ನೋಡಿ ಆ ಶಿಷ್ಯನಲ್ಲಿ ಇದ್ದಂತಹ ವಿನೀತ ಭಾವನೆ,
ಅಥವಾ ಅವನ ತಂದೆಯಲ್ಲಿ ಮನುವಿನಲ್ಲಿ ಇದ್ದಂತಹ ವಿನೀತ ಭಾವನೆ. ಯಾರೊಬ್ಬರೂ ಪ್ರತಿಭಟಿಸಲಿಲ್ಲ ಗುರುಗಳ ಮುಂದೆ, ಯಾಕೆ ಹೀಗೆ ಮಾಡಿದರೆ ನನ್ನ ಮಗನಿಗೆ ಅಂತ ಮನುವು ಕೇಳಲಿಲ್ಲ, ನನಗೆ ಯಾಕೆ ಹೀಗೆ ಶಿಕ್ಷೆಯನ್ನು ಕೊಟ್ಟರೆ ಅಂತ ಆ ಪುರುಷಧ್ರನು ಕೇಳಲಿಲ್ಲ. ಗುರುಗಳು ಏನು ಶಿಕ್ಷೆಯನ್ನು ಹೇಳಿದರೋ, ನಿರ್ಣಯ ಮಾಡಿದರೋ, ಅದಕ್ಕೆ ಒಪ್ಪಿಕೊಂಡು ಪುರುಷಧ್ರನಾದವನು ಒಬ್ಬ ದಾಸನಂತೆ ಸೇವಕನಂತೆ ಜೀವನವನ್ನು ಮಾಡಿದ, ಇಡೀ ಜೀವನವನ್ನು ಹಾಗೆ ಮಾಡಿದ. ಸಂಪೂರ್ಣವಾದ ಜೀವನವನ್ನು ಸೇವಾ ವೃತ್ತಿಯಲ್ಲಿ ಕಳೆದಂತಹ ವ್ಯಕ್ತಿ ಪುರುಷಧ್ರ. ಭಾಗವತ ಹೇಳುತ್ತೆ, ಗುರುಸೇವೆಯನ್ನು ಮಾಡಿದ್ದರ ಫಲ ಉತ್ತಮವಾದಂತಹ ಗತಿಯನ್ನು ಪಡೆದ ಅವನು ಅಂತಾರೆ. ಏವಂ ವೃತ್ತೋ ವನಂಗತ್ವಾ ದೃಷ್ಟ್ವಾ ದಾವಾಗ್ನಿಂ ಉತ್ಥಿತಂ ತೇನೋಪಯುಕ್ತ ಕರಣ ಬ್ರಹ್ಮ ಪ್ರಾಪ ಪರಂ ಮುನಿಹಿ, ಬ್ರಹ್ಮ ಪ್ರಾಪ ಪರಂ ಮುನಿಹಿ ಅಂತಾರೆ. ನೋಡಿ, ಸೇವಾ ವೃತ್ತಿಯಲ್ಲಿ ಇದ್ದರೂ ಕೂಡ ಅಷ್ಟೊಂದು ಗೋಹತ್ಯಾದಿಗಳನ್ನು ಮೊದಲು ತನಗೆ ಗೊತ್ತಾಗದೆ ಮಾಡಿದವನು ಅಂತಾದರೂ ಕೂಡ ಭಾಗವತ ಅವರನ್ನು ಉಲ್ಲೇಖ ಮಾಡುವಾಗ ಮುನಿಹಿ ಅಂತಾರೆ. ಅವನ ಸಾಧನೆಯನ್ನು ನೋಡಿ ಅಷ್ಟು ಗೌರವವನ್ನು ಕೊಟ್ಟಿದೆ. ಇದು ಮನುಪುತ್ರನಾದಂತಹ ವ್ಯಕ್ತಿಯ ಒಂದು ಅದ್ಭುತವಾದಂತಹ ಕಥೆ ಅಂತ. ಇದಲ್ಲದೆ ಮನುಪುತ್ರರು ಇನ್ನೂ ಅನೇಕರಿದ್ದಾರೆ. ಅದರಲ್ಲಿ ಮತ್ತೊಬ್ಬ ಮಾನವ, ಮಾನವ ಅಂದರೆ ಮನುಪುತ್ರ ಅಂತ ಅರ್ಥ. ಶರ್ಯಾತಿ ಮಾನವೋ ರಾಜ ಬ್ರಹ್ಮಿಷ್ಠ ಸಂಭಭೂವ. ಶರ್ಯಾತಿ ಅಂತ ಒಬ್ಬ ಮನುಪುತ್ರ. ನೋಡಿ, ಅವರು ರಾಜರುಗಳು. ರಾಜರು ಅಂದರೆ ಏನೇನು ಓದಿರಬೇಕು, ಎಷ್ಟೆಲ್ಲ ಜ್ಞಾನ ಇರಬೇಕು ಅವರಿಗೆ. ರಾಜರು ಅಂತಂದು ಕೂಡಲೇ ಮೇಲೆ ಕೂತು ಸಿಂಹಾಸನದಲ್ಲಿ ಅಧಿಕಾರ ಮಾಡುವುದು ಮಾತ್ರ ಕೆಲಸ ಅಲ್ಲ, ಅದಕ್ಕೆ ಬೇಕಾದಂತಹ ಶಾಸ್ತ್ರದ ತಿಳುವಳಿಕೆ, ಸಂಪೂರ್ಣವಾದಂತಹ ಅಧ್ಯಯನವನ್ನು ಮಾಡಿರಬೇಕು ಅವರು. ನೋಡಿ, ಇದು ಶರ್ಯಾತಿ ಮಹಾರಾಜ ಎಷ್ಟು ವೇದ ವಿದ್ವಾಂಸನಾಗಿದ್ದ. ಅದಕ್ಕೆ ಪುರಾಣ ಹೇಳುತ್ತೆ, ಯೋವಾ ಅಂಗಿರಸಂ ಸತ್ರೆ ದ್ವಿತೀಯಂ ಅಹರಧ್ಯಗಾತ್. ಅಂಗಿರಸರು ಮಾಡಿದಂತಹ ಯಜ್ಞದಲ್ಲಿ, ಸತ್ರದಲ್ಲಿ, ಹತ್ತಾರು ನೂರಾರು ದಿವಸಗಳ ಪರ್ಯಂತರ ಮಾಡುವಂತಹ ಯಜ್ಞದಲ್ಲಿ ಮಧ್ಯದಲ್ಲಿ ಋಷಿ ಮುನಿಗಳು ಮಂತ್ರಗಳನ್ನು ಮರೆತಾಗ ಮಂತ್ರಗಳನ್ನು ಹೇಳಿಕೊಟ್ಟಿದ್ದವನಂತೆ ಇವನು. ಏನು ತಾಕತ್ತು ಅವನು, ಎಂತಹ ವಿದ್ಯೆ ಅವನದ್ದು, ಶರ್ಯಾತಿ ಮಹಾರಾಜನದ್ದು. ಇಂತಹ ಶರ್ಯಾತಿ ಮಹಾರಾಜ ನಮ್ಮನ್ನಾಳುವ ರಾಜರಲ್ಲಿ ಈ ರೀತಿ ಯಾವ ವೇದ ವಿದ್ಯೆ ಅಥವಾ ಶಾಸ್ತ್ರ ಮತ್ತೊಂದು ತಿಳುವಳಿಕೆ ಯಾವುದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇರಲಿ, ಪ್ರಸ್ತುತ ಆ ಶರ್ಯಾತಿ ಮಹಾರಾಜ, ಅವನು ಒಂದು ಬಾರಿ ತನ್ನ ಮಗಳು ಸುಕನ್ಯಾ ಅಂತ ಹೆಸರಿಗೆ ತಕ್ಕಂತೆ ಸುಕನ್ಯಾ ಅವಳು, ಅವಳಿಂದ ಒಡಗೂಡಿ ತನ್ನವರು ಪರಿವಾರದವರನ್ನು ಕರೆದುಕೊಂಡು ಒಮ್ಮೆ ವನಕ್ಕೆ ಅಂತ ಹೋಗಿದ್ದರು. ವನಕ್ಕೆ ಅಂತ ಹೋದಾಗ ಅಲ್ಲಿ ಚ್ಯವನ ಮಹರ್ಷಿಗಳ ದೊಡ್ಡದಾದಂತಹ ಆಶ್ರಮ. ಭೃಗುವಂಶದಲ್ಲಿ ಬಂದವರು ಚ್ಯವನ ಮಹರ್ಷಿಗಳು, ಅದ್ಭುತವಾದಂತಹ ಸಾಧಕರು, ಸ್ವಲ್ಪ ಕೋಪಿಷ್ಠರು ಅಂತಲೇ ಪುರಾಣವಾದದ್ದು ಉಲ್ಲೇಖವನ್ನು ಮಾಡುತ್ತೆ. ಅಂತಹ ಚ್ಯವನ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ, ತನ್ನ ಎಲ್ಲ ಬಂಧುಗಳಿಗೆ ಹೇಳಿದ್ದ, ಬಂದವರ ಜೊತೆಗೆ ತನ್ನ ಜೊತೆಗೆ ಬಂದವರಿಗೆಲ್ಲರಿಗೂ ಕೂಡ ಹೇಳಿದ್ದ ಶರ್ಯಾತಿ ಮಹಾರಾಜ, ದೊಡ್ಡವರ ಆಶ್ರಮಕ್ಕೆ ಬಂದಿದ್ದೇವೆ, ಕೆಟ್ಟ ಕೆಲಸಗಳನ್ನು ಮಾಡಬೇಡಿ, ಎಚ್ಚರದಿಂದ ಇರಿ ಅಂತ. ಒಂದು ದಿನ ಬೆಳಗ್ಗೆ ಸುಕನ್ಯಾ ತನ್ನ ಕೆಲವು ಗೆಳತಿಯರಿಂದ ಒಡಗೂಡಿ ಹೂವುಗಳನ್ನು ತರಬೇಕು, ಉಪವನಕ್ಕೆ ಹೋಗಿದ್ದಾರೆ. ಅರಮನೆಯಲ್ಲಿದ್ದವರಿಗೆ ಉಪವನ ಬಹಳ ಅಪರೂಪ, ನೋಡಿ ಬರೋಣ, ಹೂವು ತರೋಣ ಅಂತ ಹೋಗಿದ್ದರಂತೆ. ಅಲ್ಲಿ ಒಂದು ಹುತ್ತು, ದೊಡ್ಡದಾದಂಥ ಒಂದು ಹುತ್ತ ಕಂಡು ಬಂದಿದೆ, ವಲ್ಮೀಕ ಇದೆ. ಆ ವಲ್ಮೀಕವನ್ನು ನೋಡಿದಾಗ ವಲ್ಮೀಕದಲ್ಲಿ ಇರುವಂತಹ ರಂಧ್ರಗಳು, ಅಲ್ಲಿ ದೀಪಗಳು ಕಂಡು ಬಂದವಂತ, ದೀಪದಂತಹ ಪ್ರಕಾಶ ಕಂಡು ಬಂತು. ಇದು ಏನಿರಬಹುದು, ಇಲ್ಲಿ ಏನು ದೀಪ, ಇಲ್ಲೇನು ಪ್ರಕಾಶ ಅಂತ ಹತ್ತಿರದಲ್ಲಿ ಇದ್ದಂತಹ ದರ್ಭೆಗಳನ್ನು, ಮುಳ್ಳನ್ನು ತೆಗೆದುಕೊಂಡು ಚುಚ್ಚುತ್ತಾಳೆ. ಚುಚ್ಚಿದಾಗ ಒಳಗಿನಿಂದ ರಕ್ತ ಹೊರಗೆ ಬಂತು, ವಲ್ಮೀಕದಿಂದ ಹೊರಗೆ ರಕ್ತ ಬಂತಂತೆ. ಭಯಗೊಂಡಳೆ, ಏನೋ ಇದೆ ಇಲ್ಲಿ, ಯಾರಿಗೂ ಹೇಳುವುದು ಬೇಡ ಅಂತ ತಾನು ಮಾಡಿದ ಕೆಲಸವನ್ನು ಆಕೆ ಸುಕನ್ಯಾ ಯಾರ ಮುಂದೆ ಹೇಳಿಲ್ಲ, ಮನೆಗೆ ಬಂದುಬಿಟ್ಲು, ತಂದೆಯವಳಿಗೆ ಬಂದಳು. ಮರುಕ್ಷಣದಿಂದ ಏನಾಯಿತು ಅಂತಂದರೆ, ರಾಜನ ಜೊತೆಗೆ ಬಂದವರು ಸಂಗಡಿಗರು ಏನೇನಿದ್ದಾರೆ ಎಲ್ಲರಿಗೂ ಕೂಡ ಮಲಮೂತ್ರ ಬಂಧನ ಆಗಿ ಹೋಯಿತು, ಬದ್ಧವಾಗಿ ಹೋಯಿತು ಮಲಮೂತ್ರಗಳು. ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕಾಗ್ತಾ ಇಲ್ಲ, ಬಹಳಷ್ಟು ಅನರ್ಥದ ಅವಸ್ಥೆಯನ್ನು ಅನುಭವಿಸ್ತಾರೆ ರಾಜನ ಪರಿವಾರದವರು. ಆಗ ಎಚ್ಚರಗೊಂಡಂತಹ ಶರ್ಯಾತಿ ಮಹಾರಾಜ ತನ್ನವರನ್ನೆಲ್ಲರನ್ನು ಕರೆದು ಕೂಡಿಸಿ ಕೇಳಿದ, ಯಾರೇನಾದರೂ ತಪ್ಪು ಮಾಡಿದ್ದೀರಿ ಹೇಳಿ, ಮಹಾತ್ಮರ ಆಶ್ರಮಕ್ಕೆ ಬಂದು ಅಪಚಾರದ ಕೆಲಸವನ್ನು ಮಾಡಬಾರದು, ನಾವು ಯಾರೋ ಮಾಡಿರಬೇಕು, ಇಲ್ಲಾಂದರೆ ಇಂಥ ದುರವಸ್ಥೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರನ್ನು ವಿಚಾರಿಸಿದರು, ಯಾರೂ ಇಲ್ಲ ಅಂದರು. ಕೊನೆಗೆ ಮಗಳು ಸುಕನ್ಯೆ ಹೇಳ್ತಾಳೆ, ತಂದೆಯೇ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ, ಹೀಗೆ ಆಯಿತು ವಲ್ಮೀಕ, ದೀಪ ತಾನು ಚುಚ್ಚಿದ್ದು, ರಕ್ತ ಬಂದದ್ದು, ಇಷ್ಟು ಕಥೆಯನ್ನು ಹೇಳಿದರು. ಆದರೆ ಮುಂದಿನದ್ದು ಏನು ಗೊತ್ತಿಲ್ಲ,
ಕೊನೆಗೆ ಶರಿಯಾತಿ ಮಹಾರಾಜ ನೇರವಾಗಿ ಚವನ ಮಹರ್ಷಿಗಳ ಆಶ್ರಮಕ್ಕೆ ಚವನ ಋಷಿಗಳ ಸಮೀಪಕ್ಕೆನೇ ಬಂದು ಅವರನ್ನೇ ಕೇಳಿದ, ಸ್ವಾಮಿ ಹೀಗಾಗಿದೆ, ನೀವೇ ದಾರಿ ತೋರಿಸಬೇಕು, ಎಲ್ಲರನ್ನು ಉದ್ಧಾರ ಮಾಡಬೇಕು ಅಂತ. ಆಗ ಚವನರು ನಗುತ್ತಾರೆ, ಹೇಳ್ತಾರೆ, ನಿನ್ನ ಮಗಳು ಹುತ್ತದಲ್ಲಿ ಇದ್ದಂತಹ ದೀಪಕ್ಕೆ ಚುಚ್ಚಿದಳು ಅಂತ ಹೇಳಿದರಲ್ಲ, ರಕ್ತ ಬಂತು ಅಂತ ಹೇಳಿದಳಲ್ಲ, ಅದು ಏನೋ ಅಲ್ಲ, ಅದು ನಾನು ಹುತ್ತದ ಒಳಗೆ ಕೂತುಕೊಂಡು ತಪಸ್ಸು ಮಾಡ್ತಾ ಇದ್ದೆ, ದೀಪದಂತೆ ಕಂಡದ್ದು ನನ್ನ ಕಣ್ಣುಗಳವು, ಅವಳು ಚುಚ್ಚಿದ್ದು ದೀಪಕ್ಕಲ್ಲ, ನನ್ನ ಕಣ್ಣುಗಳಿಗೆ, ನನ್ನ ಕಣ್ಣಿನಿಂದಲೇ ರಕ್ತ ಬಂದದ್ದು. ಭಯಗೊಂಡ ರಾಜ ಶರಿಯಾತಿ, ನಮಸ್ಕಾರ ಮಾಡಿದ, ಕ್ಷಮಿಸಿ ಗುರುಗಳೇ. ಬರೇ ಕ್ಷಮಿಸಿ ಅಂದರೆ ಹೇಗಪ್ಪ, ಇದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು, ಏನಾಗಬೇಕು, ಇಲ್ಲ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ, ಇದೇ ಪ್ರಾಯಶ್ಚಿತ್ತ ಅಂದರಂತೆ. ಸುಕನ್ಯೆಯನ್ನು ತನಗೆ ಕೊಡಬೇಕು ಅಂತ ಕೇಳಿದರು ಶರಿಯಾತಿಯನ್ನು ಮಹರ್ಷಿಗಳು. ರಾಜ ಆಗ ನೋಡಿದ, ಸಾಮಾನ್ಯ ನೋಡುವುದು ಬೇರೆ, ವರ ಅಂತ ನೋಡುವುದು ಬೇರೆ. ವರ ಅಂತ ನೋಡಿದರೆ ಅವರಿಗಾಗಲೇ ಸಾಕಷ್ಟು ವಯಸ್ಸಾಗಿದೆ, ವೃದ್ಧರು ಚವನ ಮಹರ್ಷಿಗಳು. ಈಕೆ ಸುಕನ್ಯಾ ಕನ್ಯಾವಸ್ಥೆಯಲ್ಲಿ ಇದ್ದಾಳೆ, ಹೇಗೆ ಕೊಡುವುದು, ಮನಸ್ಸು ಒಪ್ತಾ ಇಲ್ಲ. ಆದರೆ ಈ ಅವಸ್ಥೆಯನ್ನು ಅರ್ಥ ಮಾಡಿಕೊಂಡಂತಹ ಸುಕನ್ಯಾ ಅಂದಳು, ಅಪ್ಪ ಯೋಚನೆ ಮಾಡಬೇಡ, ನನ್ನನ್ನು ಮದುವೆ ಮಾಡಿಕೊಡು, ಇಷ್ಟು ಜನಕ್ಕೆ ನನ್ನಿಂದ ಉಪಕಾರ ಆಗುತ್ತೆ, ಇಷ್ಟು ಜನರ ಜೀವ ಉಳಿಯುತ್ತದೆ, ನಾನು ಸಿದ್ಧ ಇದ್ದೇನೆ ಮಹರ್ಷಿಗಳನ್ನು ಮದುವೆಯಾಗಲಿಕ್ಕೆ ಅಂತ. ಎಂತಹ ಮಾತು ನೋಡಿ, ತತ್ಕ್ಷಣವೇ ವಿವಾಹವನ್ನು ಮಾಡಿಕೊಟ್ಟರು ಶರಿಯಾತಿ ಮಹಾರಾಜರು. ವಿವಾಹವನ್ನು ಮಾಡಿಕೊಟ್ಟರು, ಇಷ್ಟೇ ಎಲ್ಲ ಮಗಳಿಗೆ ಹೇಳಿದರು, ಚಿಂತೆ ಮಾಡಬೇಡ, ದೇವರ ಅನುಗ್ರಹ ಮಾಡುತ್ತಾನೆ, ದೇವರ ಅನುಗ್ರಹ ನಿನಗಾಗ್ತದೆ ಅಂತ. ಹೀಗೆ ದಿವಸಗಳು ಕಳೆಯುತ್ತಾ ಇತ್ತು. ಮುಂದೆ ಒಂದು ಬಾರಿ ಈ ಮಹರ್ಷಿಗಳ ಆಶ್ರಮಕ್ಕೆ ಅಶ್ವಿನಿ ದೇವತೆಗಳು ಬರುತ್ತಾರೆ. ಅಶ್ವಿನಿ ದೇವತೆಗಳು ಬಂದಾಗ ಅಶ್ವಿನಿಗಳನ್ನು ಗೌರವಿಸಿದರು ಚವನರು, ತನ್ನ ಸಮಸ್ಯೆಯನ್ನು ಹೇಳಿಕೊಂಡರು. ನೋಡಿ ಅಶ್ವಿನಿ ದೇವತೆಗಳೇ, ದೇವತಾ ವೈದ್ಯರು ನೀವು, ನನ್ನ ಸಮಸ್ಯೆ ನೋಡಿ, ನನ್ನ ಹೆಂಡತಿ 16 ತರುಣಿ, ನಾನು ನೋಡಿದರೆ ಮುದುಕನಾಗಿದ್ದೇನೆ, ನೀವು ಏನಾದರೂ ಮಾಡಿ, ದೇವತಾ ವೈದ್ಯರು ವಿಶಿಷ್ಟ ಔಷಧಿಗಳು ನಿಮ್ಮಲ್ಲಿ ಇರುತ್ತವೆ, ಆ ಔಷಧಿಗಳನ್ನು ನನಗೆ ಕೊಟ್ಟು ಏನೋ ಒಂದು ಉಪಾಯದಿಂದಲೋ ನನ್ನನ್ನು ಯುವಕನನ್ನಾಗಿ ಮಾಡಿ, ಅವಳಿಗೆ ತಕ್ಕ ವರನನ್ನಾಗಿ ಮಾಡಿ ಅಂತ, ಹುಡುಗನನ್ನಾಗಿ ಮಾಡಬೇಕು ಅಂತ ಕೇಳಿದಾಗ ಮಹರ್ಷಿಗಳ ಬೇಡಿಕೆಗೆ ಒಪ್ಪಿಕೊಂಡರು ನಾಸತ್ಯ ದಸರರು ಅಶ್ವಿನಿಗಳು. ಜೊತೆಗೆ ಅಂದರಂತೆ, ಅಶ್ವಿನಿಗಳೇನು ಕೇಳಿದ್ದಲ್ಲ, ಇವರಾಗಿನೇ ಹೇಳಿದರಂತೆ ಚವನರು, ನೀವು ನನಗೆ ಈ ಉಪಕಾರವನ್ನು ಮಾಡಿ, ನಾನು ಅದಕ್ಕೆ ಪ್ರತಿಯಾಗಿ ಏನು ಮಾಡ್ತೇನೆ ಅಂದರೆ, ಅಶ್ವಿನಿ ದೇವತೆಗಳಿಗೆ ವೈದ್ಯರು ಅಂತನ್ನುವಂತಹ ನಿಮಿತ್ತದಿಂದ ಯಜ್ಞಗಳಲ್ಲಿ ಸೋಮರೂಪವಾದಂತಹ ಹವಿಸ್ಸು ಇರುವುದಿಲ್ಲ, ಅವರಿಗೆ ಸೋಮರೂಪವಾದಂತಹ ಹವಿಸ್ಸು ಅವರಿಗೆ ಹಾಕೋಣ ಇಲ್ಲ, ಹಾಗಾಗಿ ಅದರ ಕೊರತೆ ಅವರಿಗೆ ಇತ್ತು, ನಾನು ಅದನ್ನು ಪೂರ್ಣ ಮಾಡುತ್ತೇನೆ, ಮುಂದೆ ನಾನು ನಡೆಸುವಂತಹ ಯಜ್ಞದಲ್ಲಿ ನಿಮಗೆ ಸೋಮವನ್ನು ಹವಿಸ್ಸಿನ ರೂಪದಲ್ಲಿ ಕೊಡ್ತೇನೆ ಅಂತನ್ನುವುದಾಗಿ ಹೇಳಿದರಂತೆ. ಒಪ್ಪಿಕೊಂಡರು. ಅದೇ ಪ್ರಕಾರವಾಗಿ ಸಮೀಪದಲ್ಲಿ ಇದ್ದಂತಹ ಒಂದು ಸಿದ್ಧರಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಒಂದು ಸರೋವರ, ಆ ಸಿದ್ಧರಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಸರೋವರದಲ್ಲಿ ಚವನ ಋಷಿಗಳನ್ನು ಇಬ್ಬರು ಅಶ್ವಿನಿ ದೇವತೆಗಳು ಕರೆದುಕೊಂಡು ಹೋಗಿ ಮೂವರು ಸೇರಿ ಆ ಸರೋವರದಲ್ಲಿ ಮುಳುಗ್ತಾರೆ. ಅವಗಾಹನ ಸ್ನಾನ ಅಂತ ಮಾಡುತ್ತೇವಲ್ಲ, ಹಾಗೆ ಅವಗಾಹನ ಮಾಡಿದರು, ಮುಳುಗಿದರು, ಮೂವರು ಮೇಲೆದ್ದರು. ಮೂವರು ಮೇಲೆದ್ದಾಗ ಮೂವರ ವಯಸ್ಸು ಒಂದೇ, 18 ತರುಣರಂತೆ ಮೂವರೂ ಕಂಡು ಬರುತ್ತಾ ಇದ್ದಾರೆ. ಅದರಲ್ಲಿ ಯಾರು ಚವನರು, ಯಾವರು ಅಶ್ವಿನಿಗಳು ಗೊತ್ತೇ ಆಗ್ತಿಲ್ಲ. ಹೇಳಿದರಂತೆ, ನಿನ್ನ ಗಂಡ ಯಾರೋ ಆರಿಸಿಕೊ ಅಂತ ಸುಕನ್ಯೆಗೆ ಹೇಳಿದರಂತೆ, ತಮಾಷೆ ಮಾಡಿದರು. ಆಗ ಸುಕನ್ಯೆ ಅಂದಳು, ತಮಾಷೆ ಬೇಡ ಗುರುಗಳೇ, ಮಹಾತ್ಮರೇ, ನನ್ನ ನಿಜ ಗಂಡ ಯಾರು ಅವನನ್ನು ಅನುಗ್ರಹಿಸಿ ನನಗೆ ಅಂತ. ಆ ಮಾತಿನಂತೆ ಅಶ್ವಿನಿಗಳು ಪ್ರತ್ಯೇಕವಾಗಿ ಬಂದು ಚವನರನ್ನು ಅವಳಿಗೆ ಒಪ್ಪಿಸಿ, ಅರ್ಥಾತ್ ತೋರಿಸಿ ತಾವು ಹೊರಡುತ್ತಾರೆ ಚವನ ಋಷಿಗಳನ್ನು ಬಿಟ್ಟು ಅಶ್ವಿನಿ ದೇವತೆಗಳು. ನಂತರ ಕೆಲವು ದಿವಸಗಳಾದ ಮೇಲೆ ಒಂದು ಬಾರಿ ನೋಡಿ, ಚವನರು ಯೌವನವನ್ನು ಪಡೆದು ತನ್ನ ಹೆಂಡತಿ ಸುಕನ್ಯೆಯೊಂದಿಗೆ ಅದ್ಭುತವಾದ ಜೀವನವನ್ನು ನಡೆಸಿದ್ದಾರೆ ದೇವರ ಅನುಗ್ರಹದಿಂದ, ದೇವತೆಗಳ ಅನುಗ್ರಹದಿಂದ. ಇದೇ ಕಾಲದಲ್ಲಿ ಒಂದು ಬಾರಿ ಶರಿಯಾತಿ ಮಹಾರಾಜ ದೊಡ್ಡದಾದ ಯಾಗವೊಂದನ್ನು ಮಾಡಬೇಕಾದ ಪ್ರಸಂಗ ಇತ್ತು. ಆ ಯಾಗವನ್ನು ಮಾಡುವಂತಹ ಕಾಲದಲ್ಲಿ ಶ್ರೇಷ್ಠ ಪುರೋಹಿತರು ಬೇಕಲ್ಲ, ಯಾರನ್ನು ಕರೆಯುವುದು, ಬೇರೆ ಅವರು ಇವರು ಯಾಕೆ, ತನ್ನ ಅಳಿಯನೇ ಇದ್ದಾರೆ, ಸುಕನ್ಯೆಯ ಗಂಡನೇ ಇದ್ದಾರೆ ಅಂತ ಹೇಳಿ ತಾನು ಕರೆಯಬೇಕು, ಆಹ್ವಾನ ಕೊಡಬೇಕು ಅಂತ ವನಕ್ಕೆ ಬಂದಿದ್ದಾರೆ. ನೋಡುತ್ತಾನೆ ರಾಜ ಶರಿಯಾತಿ, ಬಹಳ ಆಶ್ಚರ್ಯ, ತನ್ನ ಮಗಳ ಗುರುತು ಸಿಕ್ಕಿದೆ, ತನ್ನ ಅಳಿಯನ ಗುರುತು ಸಿಕ್ಕಿಲ್ಲ. ಅಳಿಯನಿಗೆ ಮದುವೆ ಮಾಡಿಕೊಟ್ಟಾಗ ತರುಣ ಇರಲಿಲ್ಲ ಅವನು, ಈಗ ತರುಣನಾಗಿದ್ದಾನೆ, ಬಹಳ ಆಶ್ಚರ್ಯ ಆಯಿತು. ವಿಷಯ ತಿಳಿದುಕೊಂಡರು ಮಗಳಿಂದ,
ಕೊನೆಗೆ ಆಹ್ವಾನವನ್ನು ಕೊಟ್ಟು ಯಜ್ಞಕ್ಕೆ ನೀವು ಬಂದು ನಡೆಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಪ್ರಕಾರವಾಗಿ ಯಜ್ಞವನ್ನು ನಡೆಸಿಕೊಡುತ್ತಾರೆ ಚವನ ಮಹರ್ಷಿಗಳು. ನೆನಪಿತ್ತು ಅವರಿಗೆ ಅಶ್ವಿನಿ ದೇವತೆಗಳಿಗೆ ಕೊಟ್ಟ ಮಾತು. ಆ ಪ್ರಕಾರವಾಗಿ ಅಶ್ವಿನಿ ದೇವತೆಗಳಿಗೆ ಸೋಮರೂಪವಾಗಿರತಕ್ಕಂತಹ ಹವಿಸ್ಸನ್ನು ಹಾಕಬೇಕು ಅಂತ ಹೊರಟಾಗ ಪ್ರಾಚೀನ ಪದ್ಧತಿಗೆ ಇದು ವಿರುದ್ಧ ಅಂತ ಇಂದ್ರದೇವರು ವಜ್ರಾಯುಧವನ್ನು ತೆಗೆದುಕೊಂಡು ಹೊಡಿಬೇಕು ಅಂತ ಹೋಗ್ತಾರೆ. ವಜ್ರಾಯುಧವನ್ನು ತೆಗೆದುಕೊಂಡು ಹೊಡಿಬೇಕು ಅಂತನ್ನುವುದಾಗಿ ಪ್ರಯತ್ನ ಮಾಡಿದಾಗ ಒಂದು ಬಾರಿ ಕೈ ಹೀಗೆ ಮಾಡಿದರಂತೆ ಚವನರು. ಎಡಗೈಲಿಂದ ಕೈ ಸೂಚನೆಯನ್ನು ಮಾಡಿದರು, ನಿನ್ನ ಕೈ ಕೆಳಗೆ ಇಳಿಯದೇ ಇರಲಿ ಅಂತ. ಬಲಗೈನಿಂದ ಹವಿಸ್ಸನ್ನು ಹಾಕ್ತಾರೆ, ಮುಗದೇ ಹೋಯಿತು, ಹವಿಸ್ಸನ್ನು ಹಾಕಿ ಮುಗಿಸಿಬಿಟ್ರು. ನೋಡಿ, ಚವನ ಮಹರ್ಷಿಗಳು ಕೈ ಸನ್ನೆ ಮಾಡಿದ್ದರಿಂದಲೇ ವಜ್ರಾಯುಧವನ್ನು ತೆಗೆದುಕೊಂಡು ಎತ್ತಿ ಹೊಡೆಯಬೇಕು ಅಂತ ಹೊರಟಿದ್ದಂತಹ ಇಂದ್ರದೇವರ ಕೈ ಕೆಳಗೆ ಇಳಿಯಲೇ ಇಲ್ಲ ಅಂತಾರೆ. ಏನು ಬ್ರಹ್ಮರ್ಷಿಗಳ ಮಹತ್ವ! ವಾಸ್ತವಿಕವಾಗಿ ಇಂದ್ರದೇವರು ಬಹಳ ದೊಡ್ಡ ದೇವತೆ, ತತ್ವಾಭಿಮಾನಿಯಾದಂತಹ ದೇವತೆ. ಅಂತಾದರೂ ಕೂಡ ಬ್ರಹ್ಮರ್ಷಿಗಳ ಮಹಾತ್ಮರ ಋಷಿಗಳ ಎದುರಿನಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತನ್ನುವುದಾಗಿ ದೇವರ ನಿಯಮ ಇದೆ, ಆಜ್ಞೆ ಇದೆ, ಅದನ್ನು ಪರಿಪಾಲನೆ ಮಾಡುವಂತೆ ಇಂದ್ರದೇವರು ಇಲ್ಲಿ ನಡೆದುಕೊಂಡಿದ್ದಾರೆ ಅಂತ ನಾವು ಭಾವಿಸಬೇಕು. ಹೊರತಾಗಿ ಚವನರಿಗಿಂತಲೂ ಇಂದ್ರದೇವರು ಕನಿಷ್ಠ ಅಂತ ಮಾತ್ರ ಎಂದು ಭಾವಿಸುವುದಲ್ಲ ಅಂತ ಹೀಗೆ ತಿಳಿಸಿಕೊಟ್ಟು ಮುಂದೆ ಶರ್ಯಾತಿ ಮಹಾರಾಜನ ವಂಶದ ಪರಂಪರೆಯನ್ನೆಲ್ಲ ಸಾಕಷ್ಟು ಭಾಗವತ ನಮಗೆ ತಿಳಿಸಿಕೊಟ್ಟಿದೆ. ಇದರ ನಂತರದಲ್ಲಿ ಮತ್ತೊಬ್ಬ ಮನುಪುತ್ರ ನಾಭಾಗ ಅಂತ. ಈ ನಾಭಾಗ ರಾಜ ಗುರುಕುಲಕ್ಕೆ ಹೋಗಿದ್ದ, ಒಳ್ಳೆ ಅದ್ಭುತವಾದ ವಿದ್ಯೆಯನ್ನು ಸಂಪಾದನೆ ಮಾಡಿದ, ವಿರಕ್ತ ಜೀವನ ಮಾಡ್ತಾ ಇದ್ದ. ಎಲ್ಲ ಉಳಿದ ತಮ್ಮಂದಿರು ಬೇಗ ಮನೆಗೆ ಬಂದುಬಿಟ್ರು. ಇವನು ಸ್ವಲ್ಪ ವಿಶೇಷ ಅಧ್ಯಯನಕ್ಕೆ ಅಂತ ಗುರುಕುಲದಲ್ಲಿ ಇದ್ದ. ಇವನನ್ನು ತಪ್ಪಾಗಿ ತಿಳಿದ ಉಳಿದ 9 ಜನ ಅಣ್ಣ ತಮ್ಮಂದಿರು ಏನಿದ್ದಾರೆ, ಅವರೆಲ್ಲರೂ ಸೇರಿ ತಂದೆಯ ಆಸ್ತಿಯನ್ನು ಪಾಲು ಮಾಡಿಕೊಂಡ್ರು. ಇವನಿಗೆ ಹೇಳೇ ಇಲ್ಲ. ಅವರೇನು ತಿಳ್ಕೊಂಡ್ರು 9 ಜನರ ಅಣ್ಣ ತಮ್ಮಂದಿರು, ಬಹುಶಃ ನಾಭಾಗನಿಗೆ ಏನೂ ಬೇಕಾಗಲಿಕ್ಕಿಲ್ಲ, ಅಷ್ಟೊಂದು ವಿರಕ್ತನಾಗಿ ಬಿಟ್ಟಿದ್ದಾನೆ ಅಂತ ಭಾವಿಸಿ ಅವನ ಭಾಗವನ್ನು ತಾವೇ ಹಂಚಿಕೊಂಡರು. ಭಾಗವನ್ನು ಕೊಡದೇನೆ ಈ ವಿಷಯ ಅವನಿಗೆ ಗೊತ್ತಾಯಿತು. ನಾಭಾಗನಿಗೆ ಮರಳಿ ಬಂದ, ಅಣ್ಣ ತಮ್ಮಂದಿರ ಮುಂದೆ ಕೇಳಿಕೊಂಡ, ಎಲ್ಲರೂ ಸೇರಿ ತಂದೆಯ ಹತ್ತಿರಕ್ಕೆ ಹೋದರು, ಮನುವಿನ ಹತ್ತಿರಕ್ಕೆ. ಮನುವು ಕೂಡ ಹೇಳಿದ, ಮಗನೇ ನಾಭಾಗ, ಈ ಸಂಪತ್ತಿಗೆ ಯಾಕೆ ಯೋಚನೆ ಮಾಡ್ತೀಯ? ಇದು ಬೇಡ, ಇನ್ನೊಂದು ವಿಶಿಷ್ಟವಾದ ಸಂಪತ್ತು ನಿನಗೆ ಕೊಡ್ತಾನೆ, ಎಲ್ಲರಿಗಿಂತಲೂ ಹೆಚ್ಚಿನದಾದ ಸಂಪತ್ತು ನಿನಗೆ ಬರುವುದೇ ಇದೆ, ಅದಕ್ಕೆ ಕಾರಣವಾಗುವಂಥ 2 ಮಂತ್ರಗಳನ್ನು ನಿನಗೆ ಹೇಳಿಕೊಡುತ್ತೇನೆ ಅಂತ ತಿಳಿಸಿದರಂತೆ. ಐತರೇಯ ಬ್ರಾಹ್ಮಣದಲ್ಲಿ ಪಂಚಮ ಪಂಚಕದಲ್ಲಿ 14ನೇ ಖಂಡದಲ್ಲಿ ಈ ನಾಭಾಗ ಮಹಾರಾಜನ ಚರಿತ್ರೆ ಉಂಟು. ವೇದಗಳಲ್ಲಿ ಹೇಳಿಸಿಕೊಂಡಂತಹ ಚರಿತ್ರೆ ಈ ಮಹಾನುಭಾವನದ್ದು, ನಾಭಾಗನದ್ದು. ಎಂತಹ ಮಹಿಮೆ ನೋಡಿ ಇವನು. ಇದಮಿಥ್ಯಾ ರೌದ್ರಂ ಅಂತ ಒಂದು ಮಂತ್ರ, ಏ ಯಜ್ಞೇನ ದಕ್ಷಿಣಯ ಅಂತನ್ನುವುದಾಗಿ ಮತ್ತೊಂದು ಮಂತ್ರ. ಈ 2 ಮಂತ್ರಗಳನ್ನು ಮನುವು ನಾಭಾಗನಿಗೆ ಹೇಳಿಕೊಡುತ್ತಾರೆ. ಈ ಮಂತ್ರಗಳನ್ನು ತಿಳಿದುಕೋಪ್ಪ, ಸಮೀಪದಲ್ಲಿನೇ ಅಂಗಿರಸರ ಒಂದು ಯಜ್ಞ ನಡೆಯುತ್ತಾ ಇದೆ, ಅಲ್ಲಿ 6ನೇ ದಿವಸಕ್ಕೆ 1 ಮಂತ್ರಗಳನ್ನು ಹೇಳಬೇಕು, ಅದನ್ನು ಮರೀತಾರೆ ಮಹರ್ಷಿಗಳು. ಆಗ ನೀನು ಹೇಳು, ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟಂತಹ ಈ ಮಂತ್ರಗಳನ್ನು ಅವರು ಮರೆಯುತ್ತಾರೆ, ನೀನು ಅವುಗಳನ್ನು ಹೇಳು. ಅದನ್ನು ನೋಡಿ ಕೇಳಿ ಸಂತೋಷಪಟ್ಟಂತಹ ಋಷಿಗಳು ನಿನಗಾಗಿ ಬೇಕಾದಷ್ಟು ಕೊಡ್ತಾರೆ, ಅದರಿಂದ ಜೀವನವನ್ನು ಮಾಡು, ಈ ಭೂಮಿಗೆ ಯಾಕೆ ಚಿಂತೆ ಮಾಡ್ತೀಯ ಅಂತಂದನಂತೆ ತಂದೆ ಮನು. ಅದನ್ನು ಒಪ್ಪಿಕೊಂಡ, ಅದರಂತೆ ಬಂದರು. ಋಷಿಗಳು ಮಂತ್ರ ಮರೆತರು, ಈತ ಹೇಳಿದ ನಾಭಾಗ. ಋಷಿಗಳು ಸಂತುಷ್ಟರಾಗಿ ಅಲ್ಲಿರುವಂಥ ಎಲ್ಲ ಪದಾರ್ಥಗಳನ್ನು ನಾಭಾಗನಿಗೆ ಕೊಟ್ಟರಂತೆ. ನಾಭಾಗ ಅದನ್ನು ತೆಗೆದುಕೊಂಡು ತನ್ನದ್ದು ಅಂತ ಹೊರಟಿದ್ದ. ಆಗ ಮಹರುದ್ರದೇವರು ವೇಷಾಂತರದಲ್ಲಿ ಅಲ್ಲಿಗೆ ಬರುತ್ತಾರೆ, ನಾಭಾಗನ ಜೊತೆಯಲ್ಲಿ ವಿವಾದವನ್ನು ಮಾಡುತ್ತಾರೆ. ನೋಡಪ್ಪ, ಇದು ನನ್ನದಿದು, ನಿನ್ನದಲ್ಲ ಇದು. ನಾಭಾಗ ಅಂದ, ಇಲ್ಲ, ಋಷಿಗಳು ನನಗೆ ಕೊಟ್ಟಿದ್ದಾರೆ ಅಂತ. ಇಲ್ಲ, ಇದು ನನ್ನದು. ಇಬ್ಬರ ಮಧ್ಯದಲ್ಲಿ ಕಲಹ ವಿವಾದ ಆರಂಭ ಆಯಿತು. ಇದನ್ನು ಬಗೆಹರಿಸುವುದೇ ಹೇಗೆ? ಅದಕ್ಕೆ ಬಂದಂತಹ ಮಹರುದ್ರದೇವರು ಹೇಳಿದರು, ನಿಮ್ಮ ತಂದೆ ಹತ್ತಿರಕ್ಕೆ ಹೋಗೋಣ ಅಂತ. ಇಬ್ಬರೂ ಸೇರಿ ಮತ್ತೆ ಮನುವಿನ ಹತ್ತಿರ ಬಂದಾಗ ಮನು ಹೇಳಿದ, ಹೌದಪ್ಪ ಮಗನೇ, ನಾಭಾಗ ಇದು ನಿನ್ನದಲ್ಲ, ಅವನದ್ದು, ಕೊಟ್ಟುಬಿಡು. ಯಾಕೆಂದರೆ ಅವರು ಬಂದದ್ದು ಮಹರುದ್ರದೇವರು, ಯಜ್ಞದ ಉಳಿದ ಭಾಗ ಎಲ್ಲವೂ ಕೂಡ ರುದ್ರದೇವರಿಗೆ ಸಂಬಂಧಪಟ್ಟಂಥದ್ದು, ಅದು ನಿನಗೆ ಸಿಕ್ಕಿತ್ತು, ಬೇಡ, ಅವರಿಗೆ ಅದನ್ನು ಕೊಟ್ಟುಬಿಡು ಅಂತ. ಆ ಮನು ಕೊಟ್ಟ ನಿರ್ಣಯಕ್ಕೆ ಒಪ್ಪಿಕೊಂಡು ಮರುಕ್ಷಣವೇ ಎಲ್ಲವನ್ನು ಮಹರುದ್ರದೇವರಿಗೆ ಒಪ್ಪಿಸಿಬಿಟ್ರು ನಾಭಾಗರಾಜರು.
ಈ ತಂದೆಯ ಒಂದು ನಿರ್ಣಯ, ಮಗನ ನಿಸ್ವಾರ್ಥ ಭಾವ, ಇವುಗಳನ್ನು ನೋಡಿದಂತಹ ಮಹರುದ್ರದೇವರಿಗೆ ಪರಮ ಸಂತೋಷ ಆಯಿತು. ತನಗೇಂತ ಏನು ಕೊಟ್ಟಿದ್ದನು ನಾ ಭಾಗ ಅದನ್ನು ಮತ್ತೆ ಮರಳಿ ಅವನಿಗೆ ಕೊಟ್ಟು, ನೀನು ವೇದ ಮಂತ್ರದ್ರಷ್ಟಾರನಾಗಪ್ಪ, ಮಂತ್ರದ್ರಷ್ಟಾರನಾಗುವಂತ ಹೇಳಿ ಮಹರುದ್ರದೇವರು ಅವನಿಗೆ ನಾಭಾಗನಿಗೆ ಅನುಗ್ರಹವನ್ನು ಮಾಡುತ್ತಾರಂತೆ. ನೋಡಿ, ವೇದ ಮಂತ್ರದ್ರಷ್ಟಾರನಾಗುವಂತಹ ಮಹಿಮೆ ನಾಭಾಗನದ್ದಾಯಿತು ಅಂತಾರೆ. ಇಂತಹ ನಾಭಾಗನ ಚರಿತ್ರೆಯನ್ನು ನಾವು ಕೇಳಿದರೂ ಸಾಕು, ನಾವು ಸ್ಮರಣೆ ಮಾಡಿದರೂ ಸಾಕು. ಯಯೇತತ್ ಸಂಸ್ಮರೇತ್ ಪ್ರಾತಃ ಸಾಯಂಚ ಸುಸಮಾಹಿತಃ ಕವಿರ್ಭವತಿ ಮಂತ್ರಜ್ಞ ಗತಿಂ ಚೈತಿ ತಥಾತ್ಮನಃ. ಒಳ್ಳೆಯ ಜ್ಞಾನಿಯಾಗ್ತಾನೆ, ವೇದ ಮಂತ್ರಗಳನ್ನು ತಿಳಿಯುವಂತಹ ಅರ್ಹತೆ ನಮಗೆ ಸಿಗುತ್ತೆ, ಅವಕಾಶ ಸಿಗುತ್ತೆ, ತತ್ವಜ್ಞಾನಿಯಾಗ್ತಾರೆ ಯಾರು ನಾಭಾಗನ ಚರಿತ್ರೆಯನ್ನು ಕೇಳ್ತಾರೋ ಅವರು ಅಂತ. ನಾಭಾಗ ಅಂದರೆ ಭಾಗ ಇಲ್ಲದವನು ಅಂತ ಅರ್ಥ ಅಲ್ಲ. ನ ಅಭಾಗ ಅಂತ, ಅಭಾಗ ಅಂದರೆ ಭಾಗ ಇಲ್ಲದವ, ತಂದೆಯ ಆಸ್ತಿಯಲ್ಲಿ ಭಾಗ ಸಿಗಲಿಲ್ಲ ಅಂತ. ಮೊದಲಿಗೆ ನ ಇದೆ ನೋಡಿ, ನ ಅಂದರೆ ಇಲ್ಲ ಅಂತ ಅರ್ಥ. ಭಾಗ ಇಲ್ಲ ಅಂತ ಇಲ್ಲ, ಅಭಾಗ ನ, ಅಭಾಗನಲ್ಲ ಅವನು, ಭಾಗ ಉಳ್ಳವನೇ, ವಿಶೇಷ ಭಾಗ ಉಳ್ಳವನು ಅವನು. ಉಳಿದ ಮಕ್ಕಳಿಗೆ, ನಾಭಾಗನ ಅಣ್ಣ ತಮ್ಮಂದಿರಿಗೆ ರಾಜ್ಯರೂಪವಾದ ಸಂಪತ್ತು ಮಾತ್ರ ಸಿಕ್ಕಿತು. ಈ ನಾಭಾಗನಿಗೆ ಲೌಕಿಕ ಸಂಪತ್ತಿನ ಜೊತೆಗೆ ವೇದ ಮಂತ್ರಗಳ ದ್ರಷ್ಟಾರನಾಗುವಂಥ ಅದ್ಭುತವಾದ ವೇದ ಸಂಪತ್ತು ಅವನಿಗೆ ಸಿಕ್ಕಿತು. ಹಾಗಾಗಿ ವಿಶೇಷ ಸಂಪತ್ತು ಉಳ್ಳವನಾದ ಈ ಮಹಾನುಭಾವ ನಾಭಾಗ ಅಂತ ನಾಭಾಗರಾಜನ ಚರಿತ್ರೆಯನ್ನು ಭಾಗವತ ನಮಗೆ ತಿಳಿಸ್ತಾ ಇದೆ. ಇದರ ನಂತರದಲ್ಲಿ ಅಂಬರೀಷ ಮಹಾರಾಜನ ಚರಿತ್ರೆ, ಏಕಾದಶಿಗೆ ಅದು ಅತ್ಯಂತ ರಿಲೇಟೆಡ್ ಆಗಿ ಹತ್ತಿರದ ಸಂಬಂಧ ಪಡುವಂತಹ ಕಥೆ ಅಂಬರೀಷ ಮಹಾರಾಜನದ್ದು. ಅಂಬರೀಷ, ಇವತ್ತು ಏಕಾದಶಿ ಬೇರೆ ಇದೆ, ವಿಶೇಷವಾಗಿ ಅಂಬರೀಷ ರಾಜನ ಚರಿತ್ರೆಯನ್ನು ನಾವು ಸ್ಮರಣೆಯನ್ನು ಮಾಡಬೇಕು. ಅಂಬರೀಷ ಮಹಾರಾಜ, ಅಂಬರೀಷ ಅಂತಂದರೆ ಎಲ್ಲ ಜಗತ್ತನ್ನು ನಶ್ವರವಾದದ್ದು ಅಂತ ತಿಳಿದವ ಅಂತ ಅರ್ಥ. ಅಂಬರೀಷ ಅಂತನ್ನುವುದಕ್ಕೆ ಆಕಾಶದಂತೆ ವಿಶಾಲವಾದ ಮನಸ್ಸು ಉಳ್ಳವನು ಅಂತ ಅರ್ಥ. ಅದನ್ನೆಲ್ಲವನ್ನೂ ಕೂಡ ನಾವು ಅಂಬರೀಷ ರಾಜನ ಚರಿತ್ರೆಯಲ್ಲಿ ನೋಡಬಹುದು. ಅಂಬರೀಷ ಮಹಾರಾಜನನ್ನು ರಕ್ಷಣೆ ಮಾಡುವುದಕ್ಕಾಗಿ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನೇ ಇಟ್ಟಿದ್ದ ಅಂತ ಪುರಾಣದಲ್ಲಿ ಕೇಳುತ್ತೇವೆ. ಆ ದೇವರು ಸುದರ್ಶನ ಚಕ್ರವನ್ನು ಅವನ ರಕ್ಷಣೆಗಾಗಿ ಇಡಬೇಕಾದರೆ ಅವನ ಸಾಧನೆ ಏನಿತ್ತು? ಸಣ್ಣ ಪುಟ್ಟ ಸಾಧನೆಯೇನಲ್ಲ ಅವನದ್ದು. ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ತನ್ನ ಎಲ್ಲ ಇಂದ್ರಿಯಗಳನ್ನು ದೇವ ಪರಮಾತ್ಮನ ಸೇವೆಗಾಗಿ ಅಂತ ಮುಡುಪಾಗಿ ಇಟ್ಟವ. ಕೈಗಳನ್ನು ದೇವರ ಪೂಜೆಗಾಗಿ, ಕಣ್ಣುಗಳನ್ನು ದೇವರ ಭಕ್ತರ ದೇವರ ದರ್ಶನಕ್ಕಾಗಿ, ಪ್ರತಿಯೊಂದು ಇಂದ್ರಿಯವನ್ನು ಕೂಡ ದೇವರ ಸೇವೆಗೋಸ್ಕರವಾಗಿ ಅಂತಲೇ ಇಟ್ಟಂತಹ ಮಹಾನುಭಾವ ಅವನು. ಅವನಿಗೆ ಬದುಕಿನಲ್ಲಿ ಯಾವ ಅಪೇಕ್ಷೆಯೂ ಇರಲಿಲ್ಲಂತೆ, ಏನೂ ಆಸೆ ಇರಲಿಲ್ಲಂತೆ. ಕಾಮಂತೋ ದಾಸ್ಯೇ ಏನಾದರೂ ಕಾಮಕಾಮ್ಯ, ಬೇರೆ ಏನೂ ಅಪೇಕ್ಷೆ ಇಲ್ಲ. ಏನೋ ಒಂದು ಅಪೇಕ್ಷೆ ಇದೆ ಅಂತಂದರೆ ದೇವರ ಪೂಜೆ ಮಾಡಬೇಕು, ದೇವರನ್ನು ಸಂತೋಷಪಡಿಸಬೇಕು, ಇದನ್ನು ಬಿಟ್ಟು ಮತ್ತೊಂದು ಆಸೆ ಅವನಿಗೆ ಇರಲಿಲ್ಲ ಅಂತ. ಇಂತಹ ಮಹಾನುಭಾವ ಅಂಬರೀಷ ಮಹಾರಾಜ ತಿಥಿತ್ರಯಗಳು ಅಂತ ಪ್ರಸಿದ್ಧವಾದ ಏಕಾದಶಿಯ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ನಡೆಸಿಕೊಂಡು ಬಂದವ. ತಾನು ನಡೆಸಿಕೊಂಡು ಬಂದವ ಮಾತ್ರ ಅಲ್ಲ, ತನ್ನ ದೇಶದಲ್ಲಿ ಇದ್ದಂಥ ಪ್ರತಿಯೊಬ್ಬರಿಗೂ ಕೂಡ ನಿಷ್ಠೆಯಿಂದ ನಡೆಸಬೇಕು ಅಂತ ಘೋಷಣೆಯನ್ನು ಮಾಡಿದಂತಹ ವ್ಯಕ್ತಿ. ಇಂತಹ ಅಂಬರೀಷ ಮಹಾರಾಜ ಒಂದು ಬಾರಿ, ತಾನು ಇದೇ ಚಾತುರ್ಮಾಸ್ಯದ ಕೊನೆ ಏಕಾದಶಿ, ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಆ ತಿಥಿತ್ರಯವನ್ನು, ಆ ವ್ರತವನ್ನು ಆಚರಣೆ ಮಾಡುವುದಕ್ಕಾಗಿ ಯಮುನಾ ತೀರಕ್ಕೆ ಬಂದಿದ್ದಾನೆ. ಸ್ನಾತಃ ಕದಾಚಿತ್ ಕಾಳಿಂದ್ಯಾಂ ಹರಿಂ ಮಧುವನೇ ಅರ್ಚಯನ್. ಅರ್ಚಯತ್, ಮಧುವನದಲ್ಲಿ ಅವನು ಆ 3 ದಿವಸದ ವ್ರತವನ್ನು ಆಚರಣೆಯನ್ನು ಮಾಡಿ ಪರಮಾತ್ಮನನ್ನು ಆ ಕಾಳಿಂದಿಯ ತೀರದಲ್ಲಿ, ಯಮುನಾ ತೀರದಲ್ಲಿ ಪೂಜೆಯನ್ನು ಮಾಡಿದ್ದ. ಏಕಾದಶಿ ಕಳೆಯಿತು, ದ್ವಾದಶಿ, ಅಲ್ಪದ್ವಾದಶಿ, ಸಮಯ ಬೇಗನೆ ಮುಗಿಬೇಕು, ಅವಧಿಯೊಳಗೇ ಮುಗಿಬೇಕು, ಸಮಯವನ್ನು ನೋಡಿಕೊಂಡು ದ್ವಾದಶಿ ಪಾರಣೆಯನ್ನು ಮಾಡಬೇಕು, ಅದಕ್ಕೂ ಬಹಳಷ್ಟು ಮಹತ್ವ ಇದೆ ಅನ್ನುವಂತೆ ಇವನು ಸಮಯ ಮೀರುತ್ತಲ್ಲ ಅನ್ನುವುದಕ್ಕೋಸ್ಕರ ಇನ್ನೇನು ಎಲ್ಲರದ್ದು ಪಾರಣೆ ಮುಗಿಸಿ ತಾನು ಕೂಡಬೇಕು. ಆ ಹೊತ್ತಿಗೆ ಅಲ್ಲಿಗೆ ದುರ್ವಾಸರು ಬರುತ್ತಾರೆ. ದುರ್ವಾಸರು ಬಂದಾಗ
ಅವರಿಗೆ ಪುನಃ ಆಹ್ವಾನ ಕೊಟ್ಟ. ಎದುರಿಗೆ ಬ್ರಾಹ್ಮಣರು ಬಂದಾಗ, ಅತಿಥಿಗಳು ಬಂದಾಗ ಅವರನ್ನು ಬಿಟ್ಟು ಊಟ ಮಾಡುವುದು ಸರಿಯಲ್ಲ, ಸ್ವಾಮಿ ತಾವು ಬರಬೇಕು, ಆತಿಥ್ಯವನ್ನು ಸ್ವೀಕಾರ ಮಾಡಿ ಅಂತ. ದುರ್ವಾಸರು ಸ್ನಾನಕ್ಕೆ ಅಂತ ಹೋದರು. ಸಮಯ ಮೀರುತ್ತಾ ಇದೆ, ಪಾರಣೆಯ ಸಮಯ ಮೀರುತ್ತಾ ಇದೆ, ಏನು ಮಾಡಬೇಕು? ಉಪವಾಸ ಮಾಡುವುದು ಎಷ್ಟು ಮಹತ್ವವೋ ಅಷ್ಟೇ ಮಹತ್ವದ್ದು ಪಾರಣೆಯನ್ನು ಸಕಾಲಕ್ಕೆ ಮಾಡುವುದು. ತನ್ನಲ್ಲಿ ಇದ್ದಂಥ ಅನೇಕ ಮಹನೀಯರನ್ನು ಕೇಳಿದ, ಸ್ವಾಮಿ ಏನು ಮಾಡಲಿ, ಸಮಯ ಮೀರುತ್ತಾ ಇದೆಯಲ್ಲ. ಅದಕ್ಕೆ ಅವರು ಹೇಳಿದರು, ಏನು ಯೋಚನೆ ಮಾಡಬೇಡಪ್ಪ, ನೀರನ್ನು ಕುಡಿದು ಬಿಡು, ನೀರನ್ನು ಕುಡಿದರೆ ಪಾರಣೆ ಮಾಡಿದಂತೆ. ಪಾರಣೆ ಮಾಡಿದಂತೆ ಇಷ್ಟೇ ಅಲ್ಲ, ಊಟ ಮಾಡದೇ ಇದ್ದಂತೆಯೂ ಕೂಡ ಹೌದು ಅಂತ. ಮುನಿಗಳಿಗೆ ಆಹ್ವಾನ ಕೊಟ್ಟವರನ್ನು ಬಿಟ್ಟು ಊಟ ಮಾಡಿದೆ ಎನ್ನುವ ದೋಷ ನಿನಗೇನು ಬರೋದಿಲ್ಲ ಅಂತ. ಆ ಪ್ರಕಾರ ನೀರನ್ನು ಕುಡಿದು ಕೂತುಕೊಂಡ. ಮರುಕ್ಷಣವೇ ದುರಾಸುರ ಬಂದರು, ನೋಡಿದರು. ಸಿಟ್ಟಿಗೆ ಬಹಳ ಪ್ರಸಿದ್ಧರು ದುರ್ವಾಸರು. ತಕ್ಷಣವೇ ಅವನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನವನ್ನು ಮಾಡುತ್ತಾರೆ. ಜಟೆಯನ್ನು ಅಪ್ಪಳಿಸಿ ಕೃತ್ಯೊಂದನ್ನು ಸೃಷ್ಟಿ ಮಾಡಿ, ಪಿಶಾಚವೊಂದನ್ನು ಸೃಷ್ಟಿ ಮಾಡಿ ಅಂಬರೀಷನನ್ನು ಕೊಲ್ಲುವುದಕ್ಕೆ ಪ್ರೇರಣೆ ಮಾಡುತ್ತಾರೆ. ಅಂಬರೀಷನನ್ನು ಕೊಲ್ಲಬೇಕು ಅಂತ ಹೊರಟ ಕೃತ್ಯ, ಆಗ ದೇವರು ಏನು ಸುದರ್ಶನವನ್ನು ಇಟ್ಟಿದ್ದ ಅವನ ರಕ್ಷಣೆಗಾಗಿ, ಸುದರ್ಶನ ಬೆನ್ನಟ್ಟಿತು ಕೃತ್ಯೆಯನ್ನು, ಕೃತ್ಯೆಯನ್ನು ಸಂಹಾರ ಮಾಡಿತು, ದುರ್ವಾಸರನ್ನು ಬೆನ್ನಟ್ಟಿತು. ದುರ್ವಾಸರು ಓಡುತ್ತಾರೆ, ಓಡ್ತಾರೆ, ಕೈಲಾಸಕ್ಕೆ ಹೋದರು, ಶಿವನನ್ನು ಬೇಡಿಕೊಂಡರು. ಸತ್ಯಲೋಕಕ್ಕೆ ಹೋಗ್ತಾರೆ, ಬ್ರಹ್ಮದೇವರನ್ನೇ ಬಿಡುತ್ತಾರೆ, ಪ್ರಯೋಜನ ಆಗಲಿಲ್ಲ. ಕೊನೆಗೆ ವೈಕುಂಠಕ್ಕೆ ಹೋಗ್ತಾರೆ, ಪರಮಾತ್ಮನನ್ನೇ ಬಿಡುತ್ತಾರೆ, ನಿನ್ನದೇ ಸುದರ್ಶನ ರಕ್ಷಣೆ ಮಾಡು. ದೇವರಂದ, ನನ್ನದಿರಬಹುದಪ್ಪ, ಆದರೆ ನಾನು ಅಹಂಭಕ್ತ ಪರಾಧೀನಃ ಸ್ವತಂತ್ರ ಇವದ್ವಿಷ ತಮೇವ ಶರಣಂ ಯಾಹಿ ನಾಭಾಗತನ ಎಂಬುನೆ. ನಾನು ಸ್ವತಂತ್ರ ಒಂದು ಅರ್ಥದಲ್ಲಿ, ಆದರೂ ಕೂಡ ನನ್ನ ಭಕ್ತರಿಗೆ ನಾನು ಅಧೀನನಾಗಿರ್ತೇನೆ. ನೀವು ಅಲ್ಲಿ ಹೋಗಿ ವೈಷ್ಣವ ವ್ರತಕ್ಕೆ, ಏಕಾದಶಿಯ ವ್ರತಕ್ಕೆ ಅಗೌರವವನ್ನು ಮಾಡಿದಂತೆ ನಿಮ್ಮದಿದೆ. ಹಾಗಾಗಿ ಹೋಗಿ ಅವನನ್ನು ಕೇಳಿ, ಅವನ ಮನೆಗೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಪರಮಾತ್ಮ ತಿಳಿಸ್ತಾನೆ. ಆ ಪ್ರಕಾರವಾಗಿ ದುರ್ವಾಸರು ಮತ್ತೆ ಬಂದು ಅಂಬರೀಷ ಮಹಾರಾಜನಲ್ಲಿ ಕೇಳಿಕೊಳ್ಳುತ್ತಾರೆ. ಅಂಬರೀಷನಂದ, ಸ್ವಾಮಿ ತಾವು ಮಹಾತ್ಮರು, ನನಗೆ ನಮಸ್ಕರಿಸುವುದಲ್ಲ, ಪ್ರಾರ್ಥನೆ ಮಾಡುವುದು ತಪ್ಪು. ನಾನು ಆ ಅಂಬರೀಷ ಮಹಾರಾಜ ಆಗ ಸುದರ್ಶನ ಚಕ್ರವನ್ನು ಸ್ತೋತ್ರ ಮಾಡಿದ, ಪ್ರಾರ್ಥನೆಯನ್ನು ಮಾಡಿದ. ನಾನು ಮಾಡಿದ್ದೇನಾದರೂ ಪುಣ್ಯ ಇದ್ದರೆ, ಯದ್ಯಸ್ತಿ ದತ್ತಂ ಇಷ್ಟಂ ವಾ ಸ್ವಧರ್ಮೋ ವಾ ಸ್ವನುಷ್ಠಿತ ಕುಲಂನೋ ವಿಪ್ರದೈವಂ ಚೇತ್ ದ್ವಿಜೋಭವತ ವಿಜ್ವರ. ಋಷಿ ಮುನಿಗಳಿಗೆ ನಾನು ಮಾಡಿದಂತಹ ಗೌರವ ಹಿಂದೆ ಇದ್ದರೆ, ಗುರು ಬ್ರಾಹ್ಮಣರಲ್ಲಿ ನಾನು ಮಾಡಿದಂತಹ ಗೌರವ ಇದ್ದರೆ, ಪುಣ್ಯ ಇದ್ದರೆ, ಈತನಿಗೆ ಏನೂ ಆಗದೇ ಇರಲಿ, ಸುದರ್ಶನವೇ ರಕ್ಷಣೆಯನ್ನು ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಸುದರ್ಶನ ಚಕ್ರವಾದದ್ದು ಶಾಂತವಾಯಿತು, ಅಲ್ಲಿಂದ ಹೊರಟು ಹೋಯಿತು. ದುರ್ವಾಸರು ಬಂದು ಅಂಬರೀಷ ಮಹಾರಾಜನಿಗೆ ಹೇಳ್ತಾರೆ, ಅಹೋ ಅನಂತದಾಸಾನಂ ಮಹಿತ್ವಂ ದೃಷ್ಟ ಮಧ್ಯಮೇ, ಎಂತಹ ಮಹಾನುಭಾವಪ್ಪ ನೀನು, ದೇವರ ಮಹಿಮೆಯನ್ನು ಕೇಳಿದ್ದೇನೆ, ದೇವರ ಭಕ್ತರ ಮಹಿಮೆಯನ್ನು ಇವತ್ತು ನಾನು ನೋಡಿದೆ ಅಂತ ಹೇಳ್ತಾರೆ. ಉದ್ಗಾರವನ್ನು ತೆಗೆಯುತ್ತಾರೆ. ನಾನು ನಿನಗೆ ಕೆಟ್ಟದ್ದನ್ನು ಮಾಡಿದರೂ ನೀನು ನನಗೆ ಕೆಟ್ಟದ್ದನ್ನು ಬಯಸಲಿಲ್ಲಲ್ಲಪ್ಪ, ಏನು ದೇವರ ಭಕ್ತರ ಮಹಿಮೆ ಅಂತ. ಹೀಗೆ ಆ ಅಂಬರೀಷ ಮಹಾರಾಜನ ಮಹತ್ವವನ್ನು ತಿಳಿಸ್ತಾರೆ. ಇಲ್ಲಿ ಒಂದು ಅಂಶವನ್ನು ನಾವು ತಿಳಿಯಬೇಕು. ಅಂಬರೀಷ ಮಹಾರಾಜ ದುರ್ವಾಸರ ಎದುರಿನಲ್ಲಿ ಕಕ್ಷೆಯಲ್ಲಿ ಯೋಗ್ಯತೆಯಲ್ಲಿ ನೋಡಿದರೆ ಅಂಬರೀಷ ಮಹಾರಾಜ ತುಂಬ ಚಿಕ್ಕವ. ದುರ್ವಾಸರ ಕೋಟಿ ಕೋಟಿ ಯೋಗ್ಯತೆಯಲ್ಲಿ ಒಂದು ಅಂಶವೂ ಕೂಡ ಇವನಲ್ಲ. ಅಂತಾದರೂ ಕೂಡ ಆ ಏಕಾದಶಿ ವ್ರತಕ್ಕೆ ಇರುವಂತಹ ಮಹತ್ವ, ಭಗವದ್ಭಕ್ತರ ವ್ರತಗಳಿಗೆ ಇರುವಂತಹ ಮಹತ್ವವನ್ನು ಭಾಗವತ ನಮಗೆ ಇಲ್ಲಿ ತಿಳಿಸಿಕೊಟ್ಟಿದೆ ಅಂತ ನಾವು ಭಾವಿಸಬೇಕು. ಹೀಗೆ ಅಂಬರೀಷ ಮಹಾರಾಜನ ಚರಿತ್ರೆಯನ್ನು ಭಾಗವತ ಹೇಳಿದೆ. ನಂತರದಲ್ಲಿ ಮಾಂಧಾತ ಮಹಾರಾಜ, ಮಾಂಧಾತ ರಾಜನ ಚರಿತ್ರೆಯನ್ನು ಹೇಳುವುದರ ಜೊತೆಗೆ ಮಧ್ಯದಲ್ಲಿ ಸೌಭರಿ ಮಹರ್ಷಿಗಳ ಚರಿತ್ರೆಯನ್ನು ಹೇಳುತ್ತಾರೆ. ಸೌಭರಿಗಳು ಮಾಂಧಾತ ರಾಜನಿಗೆ ಹತ್ತಿರದ ಅಳೆಯನೂ ಕೂಡ ಆಗಬೇಕಾದದ್ದು. ಆ ಸೌಭರಿ ಮಹರ್ಷಿಗಳು ಯಮುನೆಯ ನೀರಿನಲ್ಲಿ ಇರುವಂತಹ ಗಂಡು ಹೆಣ್ಣು ಮೀನುಗಳು ವಿಹರಿಸುವುದನ್ನು ನೋಡಿ ಮನಸ್ಸನ್ನು ವಿಕಾರ ಮಾಡಿಕೊಂಡು ಹೋಗಿ ಮಾಂಧಾತ ರಾಜನನ್ನು ಕೇಳಿ 50 ಜನ ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಿಕೊಂಡು ಸಂಸಾರವನ್ನು ಮಾಡಿದವರು, 50 ರೂಪಗಳಿಂದ ಜೀವನವನ್ನು ಮಾಡಿದಂತಹ ವ್ಯಕ್ತಿ, ಕೊನೆಗೆ ವಿರಕ್ತನಾಗಿ ತಾನೂ ಕೂಡ ಯಮುನಾ ತೀರಕ್ಕೆ ಬಂದು ಆಗ ಅವರು ಹೇಳ್ತಾರೆ, ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನಃ ಸಚ್ಚರಿತ ವ್ರತಸ್ಯ ಅಂತರ್ಜಲೇ ವಾರಿಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್. ನೋಡಿ, ನನ್ನನ್ನು ನೋಡಿ ಅಂತಾರವರು. ನನ್ನನ್ನು ದೃಷ್ಟಾಂತವನ್ನಾಗಿ ನೋಡಿ, ನೀರಿನಲ್ಲಿದ್ದ ಮೀನುಗಳನ್ನು ವಿಹರಿಸುವುದನ್ನು ನೋಡಿ ನಾನು ಮನಸ್ಸು ಕೆಡಿಸಿಕೊಂಡೆ. ನೀವು 24 ಗಂಟೆ ಸಿನೆಮಾ ಟಿವಿ ಮೊದಲಾದದ್ದನ್ನು ಇದನ್ನೇ ನೋಡ್ತಾ ಕೂತರೆ ನಿಮ್ಮ ಮನಸ್ಸು ಎಷ್ಟು ವಿಕಾರ ಆದೀತು, ಹಾಗೆಲ್ಲ ಮಾಡಬೇಡಿ, ಲೌಕಿಕ ಆಕರ್ಷಣೆಗಳಿಗೆ ಒಳಗಾಗಬೇಡಿ ಅಂತ ಅನ್ನುವುದಾಗಿ ಅವರು ನಮಗಾಗಿ, ಸಮಸ್ತ ಜಗತ್ತಿಗಾಗಿ
ತಿಳಿಸ್ತಾ ಇದ್ದಾರೆ, ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದರಂತೆ ಅನೇಕ ರಾಜರುಗಳು, ಸಗರ ಮಹಾರಾಜ, ಭಗೀರಥ ಮಹಾರಾಜ, ಭಗೀರಥ ಗಂಗೆಯನ್ನು ಭೂಮಿಗೆ ತಂದದ್ದು, ಹರಿಶ್ಚಂದ್ರ ಮಹಾರಾಜನ ಚರಿತ್ರೆಯನ್ನು ಹೇಳ್ತಾರೆ. ಅಲ್ಲದೆ ಮುಖ್ಯವಾಗಿ ನಾವಿಲ್ಲಿ ನೋಡಬೇಕಾದದ್ದು ಸೂರ್ಯವಂಶದಲ್ಲಿ ಪರಮಾತ್ಮ ರಾಮಚಂದ್ರನಾಗಿ ಅವತಾರವನ್ನು ಮಾಡಿದ್ದು. ರಾಮದೇವರು ಇದೇ ಸೂರ್ಯವಂಶದಲ್ಲಿ ಅವತಾರವನ್ನು ಮಾಡುತ್ತಾನೆ. ಗುರುವರ್ಚೇ ತ್ಯಕ್ತ ರಾಜ್ಯ ವ್ಯಚರದ ಅನುವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪಥಿ ರುಜೋಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾತ ಶೂರ್ಪಣಕ್ಷ್ಯಾಹ ಪ್ರಿಯ ವಿರಹ ರುಷಾರೋಪಿತ ಭ್ರೂ ವಿಜೃಂಭ ಶ್ರುತ್ವಾವಿರ್ಬದ್ಧ ಸೀತು ಖಲದವ ದಹನಃ ಕೋಸಲೇಂದ್ರೋವತೀರ್ಣ. ಸಂಪೂರ್ಣವಾದ ರಾಮಾಯಣದ ಕಥೆಯನ್ನು ಈ ಶ್ಲೋಕದಲ್ಲಿ ಸಂಗ್ರಹಿಸಿ ಭಾಗವತ ನಮಗೆ ತಿಳಿಸಿದೆ. ಇಲ್ಲಿ ಎರಡು ಮೂರು ಅಧ್ಯಾಯಗಳಲ್ಲಿ ರಾಮಚಂದ್ರನ ಚರಿತ್ರೆಯನ್ನು ಹೇಳಿದ್ದಾರೆ. ಒಟ್ಟು ರಾಮಚಂದ್ರ ಭೂಮಿಯಲ್ಲಿ 11,000 ವರ್ಷಗಳ ಪರ್ಯಂತರವಾಗಿ ಭೂಮಿಯನ್ನು ಪರಿಪಾಲನೆಯನ್ನು ಮಾಡಿದ, ಸಜ್ಜನರನ್ನು ರಕ್ಷಣೆ ಮಾಡಿದ ಅಂತ ತಿಳಿಸಿಕೊಟ್ಟು, ಇದೇ ಸೂರ್ಯವಂಶ ಸುಮಿತ್ರ ಅಂತ ಒಬ್ಬ ರಾಜ ಬರುತ್ತಾನೆ, ಅಲ್ಲಿಯವರೆಗೂ ಸೂರ್ಯವಂಶವಾದದ್ದು ಬೆಳೆದು ಹೋಗುತ್ತೆ ಅಂತ. ಆನಂತರ ಚಂದ್ರವಂಶ. ಚಂದ್ರವಂಶದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಚಂದ್ರದೇವರು ಬುಧನ ಮಗನಾಗಿ ಪುರೂರವ, ಪುರೂರವನ ವಂಶಾವಳಿಯನ್ನೆಲ್ಲ ಬಹಳ ವಿಸ್ತಾರವಾಗಿ ಭಾಗವತ ನಮಗೆ ತಿಳಿಸಿದೆ. ಈ ಚಂದ್ರವಂಶಕ್ಕೆ ಸಂಬಂಧಪಟ್ಟಂತೆ ಪರಮಾತ್ಮನ ಎರಡು ಅವತಾರಗಳು, ಪ್ರಧಾನವಾಗಿ ಕೃಷ್ಣಾವತಾರ ನೀವು ಮುಂದೆ ದಶಮಸ್ಕಂದದಲ್ಲಿ ಕೇಳಲಿಕ್ಕೆ ಹೋಗ್ತೀರಿ. ಮತ್ತೊಂದು ಇದಕ್ಕೆ ಸಂಬಂಧಪಟ್ಟಂತೆ ಅವತರಿಸಿದ ಮತ್ತೊಂದು ರೂಪ ಪರಮಾತ್ಮನದ್ದು, ಅದು ಪರಶುರಾಮ ರೂಪ. ಪರಶುರಾಮನಾಗಿ ಭಗವಂತ ಇದೇ ಸಂದರ್ಭದಲ್ಲಿ ಅವತಾರವನ್ನು ಮಾಡಿದ ಚರಿತ್ರೆಯನ್ನು ಭಾಗವತ ಹೇಳಿದೆ. ಅನೇಕ ಬಾರಿ 21 ಬಾರಿ ಭೂಮಂಡಲವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಲ್ಲಿ ಇದ್ದಂತಹ ದುಷ್ಟರಾದ ಕ್ಷತ್ರಿಯರು, ಎಲ್ಲ ಕ್ಷತ್ರಿಯರಲ್ಲ, ಕ್ಷತ್ರಿಯ ಕುಲಾಂತಕ ಅಂತ ಹೇಳಿದ್ದಾರೆ ನಿಜ, ದುಷ್ಟಕ್ಷತ್ರಿಯರನ್ನು ಮಾತ್ರ ಪರಮಾತ್ಮ ಸಂಹಾರವನ್ನು ಮಾಡಿ, ನಾಶವನ್ನು ಮಾಡಿ ಭೂಮಂಡಲವನ್ನು ರಕ್ಷಣೆ ಮಾಡಿದಂತಹ ಪರಶುರಾಮ ದೇವರ ಚರಿತ್ರೆಯನ್ನು ಭಾಗವತ ನಮಗೆ ತಿಳಿಸಿದೆ. ಇದೇ ಜೊತೆಗೆ ಯದುರಾಜನ ವಂಶಾವಳಿ, ಯದುರಾಜನ ವಂಶದಲ್ಲಿನೇ ಮುಂದೆ ಕೃಷ್ಣಾವತಾರವಾದದ್ದು, ಯಯಾತಿ ಮಹಾರಾಜನ ವಂಶಾವಳಿಯನ್ನು ಹೇಳಲಿಕ್ಕೆ ಹೊರಟು 5 ಜನ ಮಕ್ಕಳು ಅವರ ಪರಂಪರೆಯನ್ನೆಲ್ಲ ಭಾಗವತ ಹೇಳಿದೆ. ಇಲ್ಲಿ ಯಯಾತಿ ಮಹಾರಾಜನ ಚರಿತ್ರೆಯನ್ನು ಹೇಳಿ ಕೊನೆಗೆ ಒಂದು ಮಾತನ್ನು ನಾವಿಲ್ಲಿ ತಿಳಿಬೇಕು. ಯಯಾತಿ ಮಹಾರಾಜ ಹೇಳಿದ್ದು, ಈ ಎರಡು ಯೌವನಗಳಲ್ಲಿ ಅವನು ತಾನು ಸುಖವನ್ನು ಅನುಭವಿಸಿದಂತಹ ವ್ಯಕ್ತಿ, ಲೌಕಿಕ ಸುಖವನ್ನು ಅನುಭವಿಸಿದಂತಹ ವ್ಯಕ್ತಿ ಒಂದು ಮಾತನ್ನು ಹೇಳುತ್ತಾನೆ, ಬಹಳ ಮಹತ್ವದ್ದು ಅಂತನ್ನುವುದಕ್ಕಾಗಿ ಈ ಶ್ಲೋಕಗಳು ಭಾಗವತದಲ್ಲಿ ನೋಡುತ್ತೇವೆ, ಮಹಾಭಾರತದಲ್ಲಿ ಇದೆ, ಹರಿವಂಶದಲ್ಲಿ ಇದೆ. ಇದೇ ಶ್ಲೋಕವನ್ನು ಹೇಳುತ್ತಾರೆ. ಯತ್ ಪೃಥಿವ್ಯಾಂ ವ್ರೀಹಿಯವಂ ಹಿರಣ್ಯಂ ಪಶವಃ ಸ್ತ್ರೀಯ ನ ದುಹ್ಯಂತೆ ಮನಃಪ್ರೀತಿಂ ಪುಂಸಃ ಕಾಮಃ ತಸ್ಯತೆ. ಭೂಮಿಯಲ್ಲಿ ಎಷ್ಟೊಂದು ಸುಖ ಪದಾರ್ಥಗಳು ಅಂತ ಇವೆ, ಅವುಗಳನ್ನೆಲ್ಲವನ್ನೂ ಮನುಷ್ಯನಿಗೆ ಒಬ್ಬನಿಗೆ ಕೊಟ್ಟರೂ ಕೂಡ ಸಾಕು ಅಂತ ಅನಿಸುವುದಿಲ್ಲ ಅಂತಾರೆ. ಅಷ್ಟು ಮನುಷ್ಯನಿಗೆ ಆ ಆಸೆಗಳು ಅಂತನ್ನುವುದು ಇರುತ್ತದೆ ಅಂತ. ಹಾಗಾಗಿ ನಾವೇನು ಮಾಡಬೇಕು, ಆಸೆಗಳನ್ನು ನಾವು ದಮನ ಮಾಡಬೇಕೇ ಹೊರತು ಆಸೆಗಳನ್ನು ಬೆನ್ನಟ್ಟಿ ಹೋಗುವುದಲ್ಲ ಅನ್ನುವ ದಿವ್ಯವಾದ ಸಂದೇಶವನ್ನು ಈ ಸಂದರ್ಭದಲ್ಲಿ ಭಾಗವತ ನಮಗೆ ಕೊಡುತ್ತೆ. ಇದಲ್ಲದೆ ಅನೇಕ ಮಹತ್ಪ್ರಸಿದ್ಧರಾದ ರಾಜರುಗಳ ಚರಿತ್ರೆಯು ಕೂಡ ಇಲ್ಲಿ ಉಂಟು. ನಮಗೆ ರಂತಿದೇವನ ಚರಿತ್ರೆಯನ್ನು ಹೇಳುತ್ತಾರೆ. ಅದ್ಭುತವಾದಂತಹ ಚರಿತ್ರೆಗಳು, ಒಬ್ಬರಿಗಿಂತ ಒಬ್ಬರ ಚರಿತ್ರೆಗಳು ಉಂಟು. ಆ ಎಲ್ಲ ರಾಜರುಗಳ ಚರಿತ್ರೆಯನ್ನು ಸ್ಮರಣೆ ಮಾಡೋಣ. ಮುಖ್ಯವಾಗಿ ನಾನು ಹಿಂದೆ ಹೇಳಿದಂತೆ ಕೃಷ್ಣಾವತಾರ ಈ ಚಂದ್ರವಂಶದಲ್ಲಿ ಆದದ್ದು. ಈ ಕೃಷ್ಣನ ಚರಿತ್ರೆಯನ್ನು ಮತ್ತೆ ಮುಂದೆ ದಶಮಸ್ಕಂಧದಲ್ಲಿ ನೀವು ಕೇಳಲಿಕ್ಕೆ ಹೋಗ್ತಾ ಇದ್ದೀರಿ. ಅಂತೂ ಅತೀ ಸಂಕ್ಷಿಪ್ತವಾಗಿ ಈ ಒಂದು 50 ನಿಮಿಷದ ಅವಧಿಯಲ್ಲಿ ನವಮಸ್ಕಂಧದ ಕೆಲವೇ ಕೆಲವು ವಿಷಯಗಳನ್ನು ಚಿಂತನೆಯನ್ನು ಮಾಡಿದ್ದೇವೆ. ಇದಕ್ಕೆ ಬಂದಂತಹ ಪುಣ್ಯದ ಫಲವನ್ನು ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಕುಲದೇವತಾ ಲಕ್ಷ್ಮೀ ವೆಂಕಟೇಶ ದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಎಲ್ಲ ಪುಣ್ಯವನ್ನು ಪೂಜ್ಯ ಗುರುಗಳಾದ ಶ್ರೀಮದ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದದ ಸನ್ನಿಧಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಹರೇ ನಮಃ.